स्टार्ट ಮಾಡಿ ಸರ್ ಮಾಡಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಇದರಲ್ಲಿರುವಂತಹ ಶಾಸ್ತ್ರೀಯ ಕನ್ನಡ ಕೇಂದ್ರ ಮತ್ತು ಚೆನ್ನೈಯ ಮಾಡಭೂಷಿ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಮಂಡಳ ಅನೇಕ ವಾರಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರ್ತಾ ಇದೆ ತಮ್ಮೆದುರು ಸಾದರಪಡಿಸ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ ಅವರು ಮತ್ತು ಮಾನ್ಯ ಕುಲಸಚಿವರಾದ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರು ಸದಾ ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮನ್ನು ಪ್ರೋತ್ಸಾಹ ಮಾಡುತ್ತಾರೆ ಅವರನ್ನು ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡುತ್ತೇನೆ ಅದೇ ರೀತಿ ನಾಡಿನ ವಿದ್ವಾಂಸರು ಸಂಶೋಧಕರು ವಿದ್ಯಾರ್ಥಿಗಳು ಸ್ನೇಹಿತರು ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಕೇಳ್ತಾರೆ ಈ ಕಾರ್ಯಕ್ರಮವನ್ನು ಸಾದರಪಡಿಸುತ್ತಾರೆ ಸನ್ಮಾನ್ಯ ಆರ್ ವಿ ಎಸ್ ಸುಂದರಮ್ ಅವರು ಒಬ್ಬ ನಮ್ಮ ನಾಡಿನ ದೊಡ್ಡ ವಿದ್ವಾಂಸರು ಅವರನ್ನು ನಾನು ವಿನಂತಿಸಿಕೊಳ್ತೇನೆ ಇವತ್ತು ರಾಘವಾಂಕನ ಬಗ್ಗೆ ಅವರು ಮಾತಾಡುವರಿದ್ದಾರೆ ಜೊತೆಗೆ ಅವನ ಕೃತಿಗಳ ಬಗ್ಗೆ ಮಾತಾಡ್ತಾರೆ ಅವರನ್ನು ನಾನು ವಿನಂತಿಸಿಕೊಳ್ತೇನೆ ದಯವಿಟ್ಟು ತಾವು ಮಾತಾಡಬೇಕು ಸರ್ ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲ ಕೃತಿಗಳು ಆಗೋದಿಲ್ಲ ಹರಿಶ್ಚಂದ್ರ ಕಾವ್ಯ ಯಾಕಂದ್ರೆ ಅದು ಇಡೀ ಕನ್ನಡ ಸಾಹಿತ್ಯದಲ್ಲೇ ಬಹಳ ವಿಶಿಷ್ಟವಾದಂತ ಒಂದು ಕಾವ್ಯ ಅನೇಕ ರೀತಿಯಿಂದ ಅಲ್ಲಿ ಈ ಕಾರ್ಯಕ್ರಮನೇ ಇದೊಂದು ಸೌಭಾಗ್ಯ ಯಾಕೆಂದ್ರೆ ಇದೊಂಥರ ಅದೃಷ್ಟ ಕನ್ನಡದ ಅತ್ಯಂತ ವಿಶಿಷ್ಟ ಕವಿಗಳ ಬಗ್ಗೆ ಅವರ ಕೃತಿಗಳ ಬಗ್ಗೆ ನಾವು ಒಂದು ಕಡೆ ಕೂತ್ಕೊಂಡು ಮಾತಾಡೋದು ಅನ್ನುವುದೇ ಒಂದು ಸೌಭಾಗ್ಯ ಯಾಕೆಂದ್ರೆ ಒಂದೊಂದು ಈಗ ಮೇರು ಕೃತಿಗಳು ಈಗ ಇದುವರೆಗೆ ನಾವು ನೋಡಿದಂಥ ಕೃತಿಗಳು ಕೂಡ ಬೇರೆ ಯಾವ ಭಾಷೆಗೆ ಹೋಲಿಸಿದರೂ ಅವು ಅತ್ಯಂತ ವಿಶಿಷ್ಟ ಕೃತಿಗಳು ಇದು ನಿಜವಾಗಿ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ಕನ್ನಡ ಸಾಹಿತ್ಯದಲ್ಲಿ ಈ ತರಹದ ಕೃತಿಗಳೆಲ್ಲ ಬಂದಿವೆಯಲ್ಲ ಅನ್ನುವುದೇ ಒಂದು ದೊಡ್ಡ ಒಂದು ಸಾಹಸಾನೂ ಹೌದು ಆದ್ರೆ ನಮಗೆ ಅದೃಷ್ಟ ಈಗ ಇವತ್ತು ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರುವಂತ ಈ ಹರಿಶ್ಚಂದ್ರ ಕಾವ್ಯ ಅನ್ನೋದು ಒಂದು 2-3 ವರ್ಷಗಳ ಹಿಂದೆ ಇಂಗ್ಲಿಷ್ಗೂ ಕೂಡ ಅನುವಾದ ಆಗಿ ಅನೇಕರ ಪ್ರಶಂಸೆಗಳನ್ನ ಪಡೆದಿದೆ ಇದು ಹರಿಶ್ಚಂದ್ರ ಕಾವ್ಯ ಇದನ್ನ ವನಮಾಲಾ ವಿಶ್ವನಾಥ ಅವರು ಇಂಗ್ಲಿಷ್ಗೆ ರಚನೆ ಮಾಡಿದ್ದಾರೆ ಈಗ ಇದು ಒಂದು ದೊಡ್ಡ ಕೆಲಸ ಆಗ್ತಾ ಇದೆ ಹಾರ್ವರ್ಡ್ ವಿಶ್ವವಿದ್ಯಾಲಯ ಅಂದ್ರೆ ನಮ್ಮ ಪ್ರಪಂಚದ ಪ್ರಥಮ ಸ್ಥಾನದಲ್ಲಿ ಇರುವಂತಹ ಒಂದು ವಿಶ್ವವಿದ್ಯಾಲಯ ಹಾರ್ವರ್ಡ್ ವಿಶ್ವವಿದ್ಯಾಲಯ ಅಲ್ಲಿ ನಮ್ಮ ನಾರಾಯಣ ಮೂರ್ತಿ ಅವರು ಇದಾರಲ್ಲ ಇನ್ಫೋಸಿಸ್ ಅವರ ಮಗ ಅದಕ್ಕೆ ಸಾವಿರಾರಲ್ಲ ಒಂದು $1,00,000 ಕೊಟ್ಬಿಟ್ಟಿದ್ರು ಕೊಟ್ಟು ಭಾರತೀಯ ಸಾಹಿತ್ಯದ ಇಂಗ್ಲಿಷ್ ಅನುವಾದಗಳು ಬರ್ತಿತ್ತು ಒಂದು ದೊಡ್ಡ ಕೆಲಸ ಅದು ಅದರಲ್ಲಿ ಹರಿಶ್ಚಂದ್ರ ಕಾವ್ಯ ಬಂದಿದೆ ಈಗ ಕುಮಾರವ್ಯಾಸ ಭಾರತ ಬರ್ತಾ ಇದೆ ಈಗ ಮೊದಲನೇ ಸಂಪುಟ ಸದ್ಯದಲ್ಲೇ ಬಿಡುಗಡೆ ಆಗಲಿದೆ ಇದರಿಂದ ಏನಾಗಿದೆ ಅಂದ್ರೆ ಇದುವರೆಗೆ ನಮ್ಗೆ ಈಗ ನಾನು ಮಾಡಿದ್ದೀನಿ ಕವಿರಾಜ ಮಾರ್ಗ ಭಟ್ಟಾರಾಧನೆ ಆಮೇಲೆ ಗದಾಯುದ್ಧ ಛಂದೋಂಬುಧಿ ಉದಯಾದಿತ್ಯ ಅಲಂಕಾರ ಇಷ್ಟೆಲ್ಲ ಮಾಡಿದ್ದೀನಿ ಈವರೆಗೆ ಕೆಲವು ಇನ್ನು ಯಶೋಧರ ಚರಿತೆ ಇಂಥವೆಲ್ಲ ಕೆಲವು ಬಂದಿವೆ ಇಂಗ್ಲಿಷ್ನಲ್ಲಿ ಅವು ಬಹಳ ಪಾಶ್ಚಾತ್ಯ ವಿದ್ವಾಂಸರನ್ನ ನಾನು ಭೇಟಿ ಮಾಡಿದಾಗ ಮತ್ತು ಅವರ ಮಾತುಕತೆ ನಡೆಸಿದಾಗ ಓಹೋ ಏನಿದು ಈ ಕನ್ನಡ ಸಾಹಿತ್ಯ ಇಷ್ಟು ಶ್ರೀಮಂತವಾಗಿದೆ ಅನ್ನುವುದನ್ನ ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ ವಿವೇಕರಯ್ಯವರು ಕೂಡ ಹೇಳ್ತಾರೆ ಜರ್ಮನಿಯಲ್ಲಿ ಹೇಳಿದ್ರೆ ಓ ಪಂಪ ಭಾರತ ಈ ತರ ಇದೆಯಾ ಅವರಿಗೆ ವ್ಯಾಸ ಮಹಾಭಾರತ ಗೊತ್ತು ಆದ್ರೆ ಅದಕ್ಕೆ ಒಂಥರ ಪೂರಕವಾಗಿ ದೇಶೀಯವಾಗಿ ಒಂದು ಭಾರತ ಸಮಗ್ರವಾಗಿ ಬಂದಿದೆ ಅನ್ನುವುದೇ ಒಂದು ದೊಡ್ಡ ಅದು ಒಂದು ವಾರ್ತೆ ಇರುವ ಹಾಗೆ ಹೀಗಾಗಿ ಇಂಥ ಕೃತಿಗಳು ಮಹತ್ವದ ಕೃತಿಗಳು ಕನ್ನಡದಲ್ಲಿ 100+ ಬಂದಿದೆ ಅದರಲ್ಲಿ ಒಂದು 10 ಕುರಿತಂತೆ ಈಗ ನಾವು ಮಾತಾಡ್ತಾ ಇದ್ದೀವಿ ಈ ಹರಿಶ್ಚಂದ್ರ ಕಾವ್ಯ ಎಷ್ಟರ ಮಟ್ಟಿಗೆ ಅಂದ್ರೆ ಈ ಪಂಪ ಭಾರತ ನೋಡಿದವರು ಓ ಭಾರತ ನಮ್ದೇ ಅಂತ ತಿಳ್ಕೊಡ್ತಾರೆ
ಈಗ ನಾನು ಎಷ್ಟು ಮಟ್ಟಿಗೆ ಮಾಡಿದಾನಂದ್ರೆ, ಅರ್ಜುನ ವಿಕ್ರಮಾರ್ಜುನ ಒಂದೇ, ಹರಿಕೇಸರಿ ನಮ್ಮ ಹರಿಕೇಸರಿನು ಅರ್ಜುನನು ಒಂದೇ ಅಂತ ಮಾಡಿಬಿಟ್ಟಿದ್ದಾನೆ. ಹಾಗೆ ರನ್ನ ಏನು ಮಾಡಿದ್ದಾನೆ, ಭೀಮನು ನಮ್ಮ ಸಾಹಸ ಭೀಮ ಇಬ್ರು ಒಂದೇ ಅಂತ ಹೇಳಿಬಿಟ್ಟು ಅವನು ಮಾಡಿದ್ದಾನೆ. ಈ ಹರಿಶ್ಚಂದ್ರನ್ ನೋಡಿದ್ರೆ ಯಾರನ್ನಾದ್ರೂ ಕೇಳಿ ಹರಿಶ್ಚಂದ್ರ ಕನ್ನಡಿಗ ಅಲ್ವೇ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅದು ಜನಪ್ರಿಯ ಆಗಿದೆ. ಇದು ಆ ಜನಪ್ರಿಯಗೊಳಿಸಿದ್ದಾರೆ ಅದನ್ನು ಈ ಕವಿಗಳು. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಚಿರಕಾಲ ನೆನಪಿನಲ್ಲಿ ಉಳಿಯುವ ಅನೇಕ ಮಹಾಕಾವ್ಯಗಳು ರಚಿತವಾಗಿವೆ. ಈ ಪ್ರಾಚೀನವಾದವು ಮಾತ್ರ ಅಲ್ಲ, ಅವು ವಿಶಿಷ್ಟವಾದವು. ಕೇವಲ ಪ್ರಾಚೀನತೆ ಒಂದೇ ಅಲ್ಲ ಅದರ ಗುಣ. ಈ ಕಾವ್ಯಗಳಿಗೆ ತಮ್ಮದೇ ಆದಂತಹ ಪ್ರಾಶಸ್ತ್ಯ ಇದೆ. ಒಂದೊಂದಕ್ಕೂ ಒಂದೊಂದು ರೀತಿಯ ಒಂದು ಪ್ರಾಶಸ್ತ್ಯ ಅನ್ನೋದಿದೆ. ಕನ್ನಡ ಷಟ್ಪದಿ ಕಾವ್ಯ ಪರಂಪರೆಗೆ ದಾರಿ ಮಾಡಿಕೊಟ್ಟಂತ ಒಂದು ಕಾವ್ಯ ಅಂದ್ರೆ ಹರಿಶ್ಚಂದ್ರ ಕಾವ್ಯ. ಹೀಗೆ ನಾನು ಈವರೆಗೆ ಮಾತಾಡಿದ ಒಂದೊಂದರ ಬಗ್ಗೆನೂ ಹೇಳಬಹುದು. ಅವೆಲ್ಲ ದಾರಿ ಮಾಡಿಕೊಟ್ಟಂತ ಒಂದು ಹೊಸ ಮಾರ್ಗದಲ್ಲಿ ಹೋದಂತಹ ಈ ತರಹದ ಕಾವ್ಯ ಪರಂಪರೆ ನಮಗೆ ಕನ್ನಡದಲ್ಲಿ ಇದೆ ಅನ್ನುವುದನ್ನ ನಾವು ಮತ್ತೆ ಮತ್ತೆ ನಾವು ಹೇಳ್ಕೋಬೇಕು, ಬೇರೆಯವರಿಗೂ ಹೇಳಬೇಕು. ರಾಘವ ಅಂಕ ಇದು ನನಗೆ ಹೆಸರುಗಳು ಕೂಡ ತುಂಬಾ, ಈಗ ನಾನು ಇದುವರೆಗೆ ಹೇಳಿದ ಎಲ್ಲರ ಹೆಸರುಗಳು ಹಾಗೆ ಇವೆ. ಈಗ ನೋಡಿ ಅವನು ಏನು ಮೊದಲನೇ ಅವನೇ ಯಾರು ಬರೆದಿದ್ದು ಕವಿರಾಜ ಮಾರ್ಗ ಅಂದ್ರೆ ಶ್ರೀವಿಜಯನ ಅಥವಾ ನುಪ್ತುಂಗನ? ಆ ಹೆಸರುಗಳು ಕೂಡ ನುಪತುಂಗ ಶ್ರೀವಿಜಯ ಇಂತಹ ಹೆಸರುಗಳು ಈಗ ಚಾಲ್ತಿಯಲ್ಲಿ ಇಲ್ಲ ಅವು. ಹೀಗಾಗಿ ಇವರ ಹೆಸರುಗಳ ಸಮೇತ ಶಿವಕೋಟ್ಯಾಚಾರ್ಯ ಅದು ಒಂದು ಸಮಸ್ಯೆ. ಶಿವಕೋಟ್ಯಾಚಾರ್ಯ ಯಾರಪ್ಪ? ಅವರು ಪ್ರಾಕೃತದಲ್ಲಿ ಬರೆದ್ರ, ಸಂಸ್ಕೃತದಲ್ಲಿ ಬರೆದ್ರ, ಕನ್ನಡದಲ್ಲಿ ಬರೆದ್ರ? ಇವೆಲ್ಲ ಒಂದು ಸಮಸ್ಯೆನೆ. ಪಂಪ ಏನು? ಪಂಪ ಅಂದ್ರೆ ಏನಪ್ಪ? ಪಂಪ ಅಂದ್ರೆ ಅದೇನು ನದಿಯ ಹೆಸರ ಅಥವಾ ಪದ್ಮಪ್ರಭ ಅಂತ ಒಬ್ಬ ಇವನು ಇವರಲ್ಲಿ ಜೈನ ಮುನಿಗಳಲ್ಲಿ ಇರುವಂತ ಅವನೇ ಪದ್ಮಪ್ಪ ಆಗಿ ಆಮೇಲೆ ಪಂಪ ಆಗಿದ್ದಾನ. ಹೀಗೆ ರನ್ನ ಮಾತ್ರ ಪಾಪ ಹೇಳ್ಕೊಂಡು ಇದ್ದಾನೆ, ನಾನು ಕವಿರತ್ನ, ಆ ರತ್ನದಿಂದಲೇ ನನ್ನ ರನ್ನ ಅಂತ ಬಂದಿದ್ದ. ಪೊನ್ನ ಏನು ಹೆಸರು? ಪೊನ್ನ ಅದು ಅದೇನು ಬಂಗಾರನ ಅಥವಾ ಪೊನ್ನ ಅಂದ್ರೆ ಹೊಂಗೆ ಹೊಂಗೆ ಮರನ ಏನು ಅಂತ ಗೊತ್ತಿಲ್ಲ. ಹೀಗಾಗಿ ನಾನು ಆಗ್ಲೇ ಹೇಳಿದೆ, ಹರಿಹರ ಅಂದ್ರೆ ಹರಿ ಮತ್ತು ಹರನ, ಹರಿಯನ್ನೇ ಹರಿಸಿದವನ ಏನಂತ ಗೊತ್ತಿಲ್ಲ ನಮ್ಗೆ. ಹಾಗೆ ನೋಡಿ, ಶೈವ ಕವಿಯಾದಂತ ಇವನ ಹೆಸರೇನು? ರಾಘವ ಅಂತ. ಇವೆಲ್ಲ ಸ್ವಲ್ಪ ವಿಚಿತ್ರ ಇವೆಲ್ಲ. ಹೀಗಾಗಿ ಇವನು ಹೆಸರಿಗೆ ರಾಘವ ಅಂಕ, ಆದರೆ ಇವನು ತನ್ನ ಸೋದರ ಮಾವನ ತರ ಹರಿಹರನ ತರ ಒಟ್ಟು ಶೈವ ಕವಿ. ಅವನ ಸೋಮನಾಥ ಚರಿತ್ರೆ ಇದು, ಸೋಮನಾಥ ಚರಿತ್ರೆ ಪಕ್ಕ ಒಂಥರ ವೀರಶೈವ ಕವಿ ಇದ್ದ ಹಾಗೆ. ಈಗ ಹರಿಹರ ಆದಯ್ಯ ಈಗ ಒಂದು ರಗಳೇನು ಬರೆದಿದ್ದಾನೆ, ಅದನ್ನು ಇವನು ನೋಡಿದ್ದಾನೆ. ಈ ಆದಯ್ಯ ಪುಲಿಗೆರೆಯಲ್ಲಿ ಸೋಮನಾಥನನ್ನ ಪ್ರತಿಷ್ಠಿಸಿ ಜೈನರನ್ನ ಶೈವರನ್ನಾಗಿ ಮತಾಂತರ ಮಾಡಿದಂತಹ ಒಂದು ಕಥೆ ಬರುತ್ತೆ. ಅಂದ್ರೆ ಪಕ್ಕ ಶೈವ ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತದೆ. ಹಾಗೆ ಅವನು ವೀರಶ್ಚರಿತೆ ಅದು ಕೂಡ ಬಹಳ ಒಳ್ಳೆಯ ಕಾವ್ಯ. ಅದು ಕೂಡ ಈ ಹರಿಹರನ ವೀರಭದ್ರ ರಗಳೇ ಇದೆ. ವೀರಭದ್ರ ಅಂದ ಕೂಡಲೇ ವೀರ, ವೀರ ಅಂದ್ರೆ ವೀರಶೈವರಿಗೆ ತುಂಬಾ ಬೇಕಾದವನು ವೀರಭದ್ರ ಅಂತ ಒಂದು ವೀರಭದ್ರ ರಗಳೆ ಹರಿಹರ ಬರೆದ್ರೆ ಇವನು ವೀರೇಶ ಚಿರುತೆ ಅಂತ ತುಂಬಾ ಒಳ್ಳೆಯ ಒಂದು ಕಾವ್ಯವನ್ನು ಬರೆದಿದ್ದಾನೆ. ಆಮೇಲೆ ಸಿದ್ಧರಾಮ ಚಿರುತೆ ಬರೆದ, ಒಬ್ಬ ಶಿವಜ್ಞಾನಿಯಾದಂಥ ಆ ಸಿದ್ಧರಾಮನ ಅದ್ಭುತ ವ್ಯಕ್ತಿತ್ವದ ನಿರೂಪಣೆ ಇರುವಂತ ಹೀಗೆಲ್ಲ ಬರೆದವನು ಒಂದು ಲೌಕಿಕ ಕಾವ್ಯ ಯಾಕೆ ಬರೀಬಾರ್ದು ಅಂತ. ಹೀಗಾಗಿ ಇದೊಂದು ಕಥೆನೇ ಇದೆ. ಏನಂತ ಅಂದ್ರೆ ಇವನು ಎಲ್ಲಾ ಬರೆದಾಗ ತುಂಬಾ ಮೆಚ್ಕೊಂಡಂತೆ ಹರಿಹರ, ಬಾಯ್ ಸೋದರ ಅಳಿಯ ನಿಮ್ ತುಂಬಾ ಚೆನ್ನಾಗಿ ಒಳ್ಳೆಯ ಕೆಲಸ ಮಾಡಿದೆ ಅಂತ. ಈ ಹರಿಶ್ಚಂದ್ರ ಕಾವ್ಯ ಬರೀತಾ ಇದೀನಂದ್ರೆ ಏನೋ ಇದು ಹರಿಶ್ಚಂದ್ರನ ನಿನಗೆ ಹಾಕೋದು, ಶೈವ ಕಾವ್ಯ ಬರೀಬೇಕು ಅಂತ ಹೇಳಿ ಅವನು ಹೇಳಿದ ಅಂತ. ಆದರೆ
इवन अद बरियदे नमगे ओंदु दोड्ड नष्ट आगता अल्ले ईग राघवांक अंत हेळिद तक्षण नमगे हरिश्चंद्र काव्य नेनपिगे अंत ओंदु ओळ्ळेय काव्य अवनेनादरू बरियदे इद्दिद्रे ओंदु कन्नड साहित्यक्केने ओंतर नष्ट आगता इत्तु अंत काणुत्ते हीगागि ಈ ಶೈವ ಕಾವ್ಯಗಳ ಸರಣಿಯಲ್ಲಿ ಒಂದು ಲೌಕಿಕ ಕಾವ್ಯವನ್ನು ಕೂಡ ಇವನು ಬರೆದಿರುವುದು ನಮಗೆ ಅದರಿಂದ ಒಂದು ಲಾಭ ಆಗಿದೆ ಆದರೆ ಇಲ್ಲೂ ಕೂಡ ಕೊನೆಗೆ ಅವನು ಶಿವನನ್ನೇ ತರ್ತಾನೆ ಹರಿಶ್ಚಂದ್ರನಿಗೆ ಆ ಶಿವನಿಂದಲೇ ಅವನಿಗೆ ಕೊನೆಗೆ ಸುಖ ಅಂತ ಆಗಬೇಕಾದರೆ ಶಿವ ಬರಬೇಕಾಗುತ್ತೆ ಅದಕ್ಕೆ ರಾಮೇಗೌಡರು ರಾಘವ ಅವರು ರಾಘವಾಂಕ ಅಂತ ಪ್ರಸಾರಾಂಗಕ್ಕೆ ಒಂದು ಪುಸ್ತಕ ಬರೆದಿದ್ದಾರೆ ಈ ಪ್ರಸಾರಾಂಗ ಪುಸ್ತಕ ಮಾಲೆಯಲ್ಲಿ ಅದರಲ್ಲಿ ಅವರು ಹೇಳ್ತಾರೆ ಒಂದು ವೇಳೆ ಕೊನೆಯ ಇದನ್ನ ಇವನು ಸುಖ ಅಂತ ಮಾಡದೇ ಇದ್ದಿದ್ದರೆ ಈ ಹರಿಶ್ಚಂದ್ರ ಕಾವ್ಯ ತುಂಬಾ ಒಳ್ಳೆಯ ಈ ದುರಂತ ಕೃತಿಗಳು ಅಂತ ನಾವು ಏನು ಹೇಳ್ತೀವಿ ಗ್ರೀಕು ಇಂಥದ್ದನ್ನೆಲ್ಲ ಕೃತು ಏನು ಹೇಳ್ತೀವೋ ಅಂತ ಒಂದು ಒಳ್ಳೆಯ ದುರಂತ ಕಾವ್ಯ ಒಂದು ವಿಷಾದಾಂತ ಕಾವ್ಯ ಆಗ್ತಾ ಇತ್ತು ಒಂದು ಟ್ರ್ಯಾಜಡಿ ಆಗ್ತಾ ಇತ್ತು ಆದರೆ ಒಂದು ಭಾರತೀಯ ಇದು ಏನಪ್ಪ ಅಂದ್ರೆ ಮಂಗಲ ಆದಿನಿ ಮಂಗಲ ಮಧ್ಯಾನಿ ಮಂಗಲ ಅಂತಾನಿ ಕಾವ್ಯಾನಿ ಅಂತ ಪ್ರಾರಂಭದಲ್ಲೂ ಮಂಗಳಕರವಾಗಿರಬೇಕು ಮಧ್ಯದಲ್ಲೂ ಮಂಗಳಕರವಾಗಿರಬೇಕು ಕೊನೆಗೂ ಮಂಗಳಕರವಾಗಿರಬೇಕು ಅನ್ನೋದು ನಮ್ಮ ಒಂದು ಭಾರತೀಯ ಒಂದು ಪದ್ಧತಿ ಈ ಕಾರಣದಿಂದ ಇದು ಉದ್ದಕ್ಕೂ ನಿಮಗೆ ಹರಿಶ್ಚಂದ್ರನ ಒಂದು ಆ ಒಂದು ಕಷ್ಟ ಪರಂಪರೆ ನೀವೆಲ್ಲ ನೋಡಿಕೊಂಡು ಇದು ಕೊನೆಗೆ ಅವನು ಅದರಲ್ಲೇ ಅವನೇನಾದರೂ ದುಃಖವನ್ನ ಕೊನೆಗೂ ಅನುಭವಿಸುವುದಾದ್ರೆ ನಮಗೂ ಕೂಡ ತುಂಬಾ ಒಂದು ಇದು ಏನಿದು ಇಷ್ಟು ಸತ್ಯಸಂಧನ ಆಗಿದ್ದರೆ ಈ ತರ ಆಗುತ್ತಾ ಅನ್ನುವಂಥ ಒಂದು ಇದು ಬರುತ್ತೆ ಇದು ಹೀಗೆ ಈ ಕಾರಣದಿಂದ ಒಟ್ಟು ಇದರಲ್ಲೆಲ್ಲ ಹೆಚ್ಚಿಗೆ ಆ ಶೋಕವೇ ಮೂಲಭೂತವಾದಂಥ ಒಂದು ಸ್ಥಾಯಿ ಭಾವ ಆಗಿದ್ದರೂ ಕೂಡ ಕೊನೆಗೂ ಒಂದು ಸುಖ ಅಂತವೇ ಆಗುತ್ತೆ ಆದರೆ ಅದಕ್ಕೆ ಯಾರು ಕಾರಣ ಅಂದರೆ ಶಿವನೇ ಕಾರಣ ಅಂದರೆ ಅವನಿಗೆ ಒಂದು ರೀತಿಯಲ್ಲಿ ಹರನೆಂಬುದೇ ಸತ್ಯ ಸತ್ಯವೆಂಬುದು ಹರನು ಇದು ಅವನ ಒಂದು ಆದರ್ಶ ಏನಂದ್ರೆ ಹರನೆಂಬುದು ಸತ್ಯ ಅನ್ನೋದು ಯಾಕಂದ್ರೆ ಬೇರೆ ಕಾವ್ಯಗಳು ಇವೆಲ್ಲ ನೋಡಿದಾಗ ಅವನಿಗೆ ಶಿವನ ಮೇಲೆ ಇರುವಂತ ಆ ಭಕ್ತಿ ನಮಗೆ ಗೊತ್ತಾಗ್ತದೆ ಅದರ ಜೊತೆಗೆ ಮೊದಲು ಪ್ರಾರಂಭದಲ್ಲೂ ಕೂಡ ಹಂಪೆಯ ವಿರೂಪಾಕ್ಷನ ಬಗ್ಗೆ ಅನೇಕ ಪದ್ಯಗಳನ್ನು ಅವನು ಬರೀತಾನೆ ಆ ಹಂಪೆಯ ವಿರೂಪಾಕ್ಷನ ಬಗ್ಗೆ ಇರುವಂತ ಆ ನಿಜವಾದ ಅವನ ಭಕ್ತಿ ಏನಿದೆ ಅನ್ನೋದು ಪ್ರಾರಂಭದಲ್ಲೇ ನಮಗೆ ಗೊತ್ತಾಗ್ತದೆ ಹೀಗಾಗಿ ಹರಿಶ್ಚಂದ್ರ ಕಾವ್ಯ ಬರೆದರೂ ಕೂಡ ಕೊನೆಗೆ ಹರಿಶ್ಚಂದ್ರನ ಒಂದು ಜೀವನ ಸುಖಮಯ ಆಗಬೇಕಾದ್ರೆ ಯಾರು ಕಾರಣ ಅಂದ್ರೆ ಶಿವನೇ ಕಾರಣ ಅನ್ನ ಆದರೆ ಅದರ ಜೊತೆಗೆ ಇವನು ಏನಪ್ಪ ಅಂದ್ರೆ ಈ ಶಿವನು ಸರಿ ಹರನೆಂಬುದೇ ಸತ್ಯ ಆದರೆ ಸತ್ಯವೆಂಬುದು ಹರನು ಸತ್ಯವೇ ಅದು ಗಾಂಧೀಜಿಯವರು ಅದೇ ತಾನೇ ಹೇಳಿದ್ದು ಟ್ರುತ್ ಈಸ್ ಗಾಡ್ ಗಾಡ್ ಈಸ್ ಟ್ರೂತ್ ಆಮೇಲೆ ಟ್ರುತ್ ಈಸ್ ಗಾಡ್ ಹೀಗಾಗಿ ಇದಕ್ಕೆ ಈ ಹರಿಶ್ಚಂದ್ರ ಇವರೆಲ್ಲ ಕೂಡ ಇವರ ಮೇಲೆಲ್ಲ ಪ್ರಭಾವ ಬೀರುತ್ತಾರೆ ನಮ್ಮ ಈ ನಾಯಕರ ಮೇಲೂ ಕೂಡ ಪ್ರಭಾವ ಬೀರುತ್ತಾರೆ ಇಂಥ ಒಂದು ಕೃತಿಯನ್ನ ಅಂದ್ರೆ ಒಂದು ರೀತಿಯಲ್ಲಿ ಭಕ್ತಿ ಅದರ ಜೊತೆಗೆ ಸತ್ಯ ದರ್ಶನ ನಮಗೆ ಕೊಟ್ಟಂತ ಒಂದು ಕಾವ್ಯ ಅಂದ್ರೆ ಅದನ್ನ ಆ ಸತ್ಯ ದರ್ಶನವನ್ನ ಆ ಅಭಿವ್ಯಕ್ತಿ ಮಾಡಿದಂತ ಕವಿ ಅಂದ್ರೆ ರಾಘವಾಂಕ ಅನ್ನುವಂಥದ್ದು ಇವನು ಇದು ಒಂದೇ ಅಲ್ಲ ಎಲ್ಲಾ ಕಾವ್ಯಗಳಲ್ಲೂ ಒಂದು ರೀತಿಯಲ್ಲಿ ಜೀವನ ಮೌಲ್ಯವನ್ನ ಆ ಮೌಲ್ಯಗಳ ನಿರೂಪಣೆ ಇವನಲ್ಲಿ ನಮಗೆ ಕಾಣುತ್ತೆ ಇದನ್ನ ನಾವು ರಾಘವಾಂಕನಲ್ಲಿ ಕಾಣುವಂತ ಒಂದು ಮುಖ್ಯ ಗುಣ ಇದು ನಮ್ಮಲ್ಲಿ ಅನೇಕರು ನೋಡಿ ಕನ್ನಡ ಸಾಹಿತ್ಯದಲ್ಲಿ ನೀವು ನೋಡಿದ್ರೆ ಒಬ್ಬೊಬ್ಬರದು ಒಂದು ಸ್ವತಂತ್ರವಾದ ವ್ಯಕ್ತಿತ್ವ ನಾನು ನೋಡಿದ್ವಲ್ಲ ಒಬ್ಬೊಬ್ಬ ನೋಡಿದ್ರೆ
ಪಂಪಂದು ಒಂದೇ ಆದಂತ ಒಂದು ಸ್ವತಂತ್ರವಾದ ವ್ಯಕ್ತಿತ್ವ. ಹಾಗೆ ನನ್ನದು ಅನ್ನದೇ ಆದ ಒಂದು ಸ್ವತಂತ್ರವಾದ, ಅದು ನಿಮಗೆ ಕಾವ್ಯದಲ್ಲೂ ವ್ಯಕ್ತ ಆಗುತ್ತೆ, ಅವರ ವ್ಯಕ್ತಿತ್ವದಲ್ಲೂ ಕಾಣುತ್ತೆ. ಹರಿಹರಂತ ನಾನು ಹೇಳಿದ್ನಲ್ಲ, ಅವನು ಹೇಳಿದಂತೆ ನಡೆಯುವಂತಹ ವ್ಯಕ್ತಿಯಾಗಿದ್ದ, ಆಮೇಲೆ ಸಮಾಜದ ಬಗ್ಗೆ ಚಿಂತನೆ ಮಾಡುವಂತಹ ವ್ಯಕ್ತಿಯಾಗಿದ್ದ. ಈಗ ಬಸವೇಶ್ವರ ತಗೊಳ್ಳಿ, ಯಲಮಪ್ರಭು ತಗೊಳ್ಳಿ, ಎಲ್ಲ ಇಂಥ ಅವರೆಲ್ಲರೂ ಕೂಡ ಅವರನ್ನ ಕೇವಲ ಅವರ ರಚನೆಗಳನ್ನ ಮಾತ್ರ ನೋಡುವಂತಹದ್ದಲ್ಲ, ಅವರ ವ್ಯಕ್ತಿತ್ವವನ್ನು ಕೂಡ ನಾವು ನೋಡಬೇಕಾದಂತಹದ್ದು ತುಂಬಾ ಮುಖ್ಯ ಆಗ್ತದೆ. ಇಂಥ ಕವಿಗಳ ಸಾಲಿನಲ್ಲಿ ನಮ್ಮ ರಾಘವಂಕನು ಬರ್ತಾನೆ. ಒಂಥರ ಸ್ವತಂತ್ರ ವ್ಯಕ್ತಿತ್ವದ ಆಮೇಲೆ ಒಂದು ವೈಶಿಷ್ಟ್ಯ ಇರುವಂತ ಕವಿಗಳ ಸಾಲಿನಲ್ಲಿ ನಮಗೆ ಈ ಮೊದಲನೇ ಸಾಲಿನಲ್ಲಿ ರಾಘವಂಕ ಕೂಡ ಕಾಣ್ತಾನೆ ಅನ್ನುವಂಥದ್ದು. ಇದು ಒಂದು ರೀತಿಯಲ್ಲಿ ವಿಚಾರ ಕ್ರಾಂತಿ. ವಿಚಾರ ಕ್ರಾಂತಿ ಅನ್ನುವುದು ನಮಗೆ ವಚನಕಾರರ ಕಾಲದಲ್ಲಿ ಕಾಣುತ್ತೆ. ಅದನ್ನ ಬೇರೆ ರೀತಿಯಲ್ಲಿ ಮುಂದುವರಿಸಿದವರು ಅಂದರೆ ಒಂದು ಕಡೆ ಹರಿಹರ, ಇನ್ನೊಂದು ಕಡೆ ರಾಘವಂಕ. ಈ ವಿಚಾರ ಕ್ರಾಂತಿ ಅನ್ನುವಂಥದ್ದನ್ನ ಕೇವಲ ಒಂದೇ ತರ ನಾವು ಯೋಚನೆ ಮಾಡಬಾರದು. ಕಾವ್ಯ ಮಾಧ್ಯಮದ ಕ್ರಾಂತಿ ಕೂಡ ಒಂದು ವಿಚಾರ ಕ್ರಾಂತಿ. ಯಾಕೆಂದ್ರೆ ಒಂದು ಬೇರೆ ಒಂದು ಕಾವ್ಯ ಮಾಧ್ಯಮವನ್ನು ನಾವು ಬಳಸಬೇಕು, ಬೇರೆ ಒಂದನ್ನ ಕನ್ನಡಿಗರಿಗೆ ಕೊಡಬೇಕು, ಒಂದು ಕಥೆಯನ್ನು ನಾವು ಹೇಳಬೇಕಾದ್ರೆ ಬೇರೆ ಬೇರೆ ಮಾಧ್ಯಮಗಳನ್ನ ಬಳಸಬಹುದು. ಚಿಂಪು ಒಂದೇ ಅಲ್ಲ ಅನ್ನುವಂಥದ್ದು ಅದು ಒಂದೇ ಅಲ್ಲ. ವಸ್ತುನಿಷ್ಠವಾಗಿ ಮಾತ್ರ ಹೇಳಬೇಕಾಗಿಲ್ಲ, ಭಾವನಿಷ್ಠವಾಗಿಯೂ ಹೇಳಬಹುದು ಅನ್ನೋದು ವಚನಕಾರರು ನಮಗೆ ನಿರೂಪಣೆ ಮಾಡಿ ತೋರಿಸಿದರು. ಹಾಗೆ ಒಂದು ಕಥೆಯನ್ನ ಬರೆಯಬೇಕಾದ್ರೆ ಚಿಂಪು ರೂಪದಲ್ಲೇ ಬರೆಯಬೇಕಾದಂತಹ ಅವಶ್ಯಕತೆ ಇಲ್ಲ, ಗದ್ಯದಲ್ಲೇ ಮಾಡಬೇಕಾದ ಅವಶ್ಯಕತೆ ಇಲ್ಲ, ರಗಳೆಯಲ್ಲಿ ಮಾಡಿ ರಗಳೆ ಮತ್ತು ಗದ್ಯ ಎರಡನ್ನೂ ಬಳಸಿ ಒಂದು ಕಥೆಯನ್ನ ನಾವು ಹೇಳಬಹುದು ಅಂತ ಹೇಳಿ ನಮಗೆ ಹೇಳಿದವನು ಹರಿಹರ. ಅದೇ ರೀತಿ ಒಂದು ಹಾಡುಗಬ್ಬ ಅಂತ ನಾವು ಭಾವಿಸುವಂತ ಹಾಡುವುದಕ್ಕೆ ಗಮಕ ಮಾಡುವುದಕ್ಕೆ ಯೋಗ್ಯವಾದಂತ ಒಂದು ಛಂದಸ್ಸನ್ನ ಹುಡುಕಿ ಆ ಛಂದಸ್ಸಿನಲ್ಲಿ ಒಂದು ಕೃತಿಯನ್ನ ನಾವು ಬರೆಯಬಹುದು, ಅದನ್ನ ಜನಪ್ರಿಯಗೊಳಿಸಬಹುದು ಅನ್ನುವಂಥದ್ದನ್ನ ಮಾಡಿದಂತಹ ಅವನು ರಾಘವಂಕ. ಹೀಗೆ ನೋಡಿ ಒಬ್ಬೊಬ್ಬರು ಒಂದೊಂಥರ ಅವರದೇ ಆದಂತಹ ಒಂದು ಮಾರ್ಗದಲ್ಲಿ ಒಂದು ವಿಚಾರ ಕ್ರಾಂತಿಯನ್ನ ಬೇರೆ ಬೇರೆ ರೀತಿಯಲ್ಲಿ ನನ್ನಂತಹ ಅವರಿದ್ದಾರೆ. ಹೀಗಾಗಿ ಒಂದು ಷಟ್ಪದಿ ಅನ್ನುವಂತಹ ಒಂದು ಛಂದಸ್ಸು ಕಾವ್ಯ ಮಾಧ್ಯಮವಾಗಿ ಬರುವುದಕ್ಕೆ ಒಂದು ದಾರಿ ಮಾಡಿಕೊಟ್ಟವನು ಅಂದ್ರೆ ರಾಘವಂಕ. ಷಟ್ಪದಿ, ಷಟ್ಪದಿ ಅಂದ್ರೆ ಆರು ಕಾಲು, ಆರು ಕಾಲು ಇರುವಂತಹದ್ದು ದುಂಬಿ. ಆರು ಪಾದ, ಷಟ್ಪದಿ ಅಂದ್ರೆ ಆರು ಪಾದಗಳಿರುವಂತಹದ್ದು ಷಟ್ಪದಿ ಅನ್ನುವಂತ ಒಂದು ಛಂದಸ್ಸು. ಇದು ಕನ್ನಡದ ಒಂದು ದೇಶೀಯ ಛಂದಸ್ಸು. ಒಂದು ರೀತಿಯಲ್ಲಿ ಕನ್ನಡದಲ್ಲಿ ಮಾತ್ರ, ತೆಲುಗಿನಲ್ಲೂ ಇದೆ ಷಟ್ಪದಿ ಇದೆ, ಆದರೆ ಅದು ಲಕ್ಷಣ ಒಂದೆರಡು ಕಡೆ ಹೇಳಿದ್ದಾರೆ, ಆದರೆ ಅದರಲ್ಲಿ ಕಾವ್ಯಗಳು ಬಂದಿಲ್ಲ. ಜನಪದ ಸಾಹಿತ್ಯದಲ್ಲಿ ಬೇಕಾದಷ್ಟು ಷಟ್ಪದಿಗಳು ಕಾಣುತ್ತವೆ ತೆಲುಗಿನಲ್ಲಿ. ಇವು ಇದು ಎಷ್ಟು ಈ ಛಂದಸ್ಸನ್ನು ಓದ್ತಾ ಇದ್ರೆ ಎಷ್ಟು ತರ ಇರುತ್ತೆ ಅಂದ್ರೆ, ಈಗ ಒಂದು ಚೂರು ಬದಲಾವಣೆ ಮಾಡಿದರೆ ಇನ್ನೊಂದು ಛಂದಸ್ಸಾಗುತ್ತೆ. ಈಗ ಛಂದೋವತಂಸ ಇದೆಯಲ್ಲ, ಅದು ಛಂದೋವತಂಸ ಅನ್ನೋದು ಮೂರು ವಿಷ್ಣುಗಣಗಳು ಒಂದು ಬ್ರಹ್ಮಗಣ ಇದ್ದಂಥದ್ದು. ಈಗ ಅದನ್ನೇ ಏನ್ ಮಾಡ್ತಾರೆ ಮಾನವಮಿ ಚೌಪದನಗಳಲ್ಲಿ ಬಳಸ್ತಾರೆ, ಅದನ್ನ ಚೌಪದನ ಅಂತಾರೆ. ಅಶ್ವಯುಜ ಶುದ್ಧ ಮಾನವಮಿ ಬರಲಿಂದು, ಅದು ಛಂದೋವತಂಸನೇ. ಅದೇ ಛಂದಸ್ಸು ತೆಲುಗಿನಲ್ಲಿ ಅತ್ಯಂತ ಜನಪ್ರಿಯವಾದಂತ ದ್ವಿಪದಿ ಛಂದಸ್ಸು. ಅಲ್ಲೂ ಕೂಡ ಮೂರು ವಿಷ್ಣು ಗಣಗಳು ಅಂದ್ರೆ ಅಲ್ಲಿ ಇಂದ್ರಗಣಗಳು, ಆಮೇಲೆ ಒಂದು ಬ್ರಹ್ಮಗಣ ಅಂದ್ರೆ ಅಲ್ಲಿ ಸೂರ್ಯಗಣ. ಹೀಗಾಗಿ ತೆಲುಗಿನ ಅತ್ಯಂತ ಜನಪ್ರಿಯ ಛಂದಸ್ಸು ಅಂದ್ರೆ ದ್ವಿಪದಿ ಅಂತ. ಅಂದ್ರೆ ರಗಳೆ ಯಾವತ್ತು ಹೇಳಿದೆ ನಾನು, ರಗಳೆ ಎಲ್ಲೂ ಕೂಡ ಕೊನೆಯ ಒಂದು ಮಾತ್ರೆ ಕಮ್ಮಿ ಮಾಡಿಬಿಟ್ರೆ ಅದು ತೆಲುಗಿನ ದ್ವಿಪದಿ ಆಗುತ್ತೆ. ಹೀಗೆ
ಒಂದು ಚೂರು ಈ ಕಡೆ ಆ ಕಡೆ ನೀವು ತ್ರಿಪದಿ ತ್ರಿಪದಿ ಅಂದ್ರೆ ಏನು ನಾಲ್ಕು ವಿಷ್ಣು ಗಣಗಳು ಮೊದಲು ಇರ್ತವೆ ನಾಲ್ಕು ವಿಷ್ಣು ಗಣಗಳನ್ನು ಬಳಸಿದ್ರೆ ಇಲ್ಲಿ ಷಟ್ಪದಿ ಕೂಡ ಆಗುತ್ತೆ ಅದನ್ನೇ ಸ್ವಲ್ಪ ಮುಂದುವರಿಸಿದ್ರೆ ಹೀಗಾಗಿ ಇವೆಲ್ಲ ಕೂಡ ನಾವು ಪೌರಾಣಿಕವಾಗಿ ಅಭ್ಯಾಸ ಮಾಡಬೇಕಂತ ಛಂದಸ್ಸುಗಳು ಇಂಥದ್ದನ್ನ ಮೊದಲು ಛಂದೋಂಬುದಿಯಲ್ಲೇ ಇದನ್ನ ಕುರಿತು ಹೇಳಿದ್ದಾನೆ ಅಷ್ಟೊತ್ತಿಗೆ ಇದು ಶುದ್ಧ ದೇಶೀಯ ಛಂದಸ್ಸಾಗಿತ್ತು ಅಂದ್ರೆ ನಮ್ಮ ಅಂಶ ಛಂದಸ್ಸು ಅಂತ ಏನು ಹೇಳ್ತೀವಿ ಈಗ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಇವುಗಳಿಂದ ಕೂಡಿದಂಥ ಒಂದು ಛಂದಸ್ಸಾಗಿ ಮೊದಲು ಇತ್ತು ಅನ್ನೋದು ಛಂದೋಂಬುದಿಯ ಮೂಲಕ ನಮಗೆ ಗೊತ್ತಾಗ್ತದೆ ಅಲ್ಲಿ ಮಂದರಧರ ಗಣಂ ಬಂದಿರ್ಕೆ ಆರ್ ಅಂತ್ಯದೊಳ್ ಕುಂದದೆ ನೆಲಸುಗೆ ಮದನಹರಂ ಮಂದರಧರ ಗಣಂ ಬಂದಿರ್ಕೆ ಆರ್ ಅಂತ್ಯದೊಳ್ ಕುಂದದೆ ನೆಲಸುಗೆ ಮದನಹರಂ ಆರು ಈ ವಿಷ್ಣು ಗಣಗಳು ಮಂದರಧರ ಕೊನೆಗೆ ಒಂದು ರುದ್ರಗಣ ಅಂದ್ರೆ ಮದನಹರ ಹೀಗೆ ಬಂದ್ರೆ ಅದು ಷಟ್ಪದಿ ಆಗುತ್ತೆ ಅಂದ್ರೆ ಮೊದಲ ಮೂರು ಪಾದಗಳು ಆಮೇಲೆ ಮತ್ತೆ ಅದನ್ನೇ ಮೂರು ಪಾದ ಮತ್ತೆ ಸೇರಿಸ್ಬೇಕು ಹೀಗಾಗಿ ಇದು ಛಂದೋಂಬುದಿಯಲ್ಲಿ ಇರುವಂತಹ ಷಟ್ಪದಿ ಆದರೆ ಆಮೇಲೆ ಶರಷಟ್ಪದಿ ಬಂತು ಕುಸುಮ ಷಟ್ಪದಿ ಬಂತು ಭೋಗ ಷಟ್ಪದಿ ಬಂತು ಆಮೇಲೆ ಅತ್ಯಂತ ಜನಪ್ರಿಯವಾದಂತಹ ಭಾಮಿನಿ ಷಟ್ಪದಿ ಬಂತು ಪರಿವರ್ಧಿನಿ ಷಟ್ಪದಿ ಬಂತು ವಾರ್ಧಕ ಷಟ್ಪದಿ ಹೀಗೆಲ್ಲ ಈ ಷಟ್ಪದಿ ಬೆಳೀತಾ ಹೋಗಿದೆ ಒಟ್ಟಿನಲ್ಲಿ ಆರು ಪಾದ ಇರುವಂತ ಹೀಗಾಗಿ ಇದು ಇವನು ಇದರಲ್ಲಿ ಈ ವಾರ್ಧಕ ಷಟ್ಪದಿಗೆ ಒಂದು ಜೀವ ಕೊಟ್ಟಂತವನು ಅಂದರೆ ರಾಘವ ಇದು ಈಗ ಷಟ್ಪದಿ ಮೊದಲ ಪ್ರಯೋಗ ನಮಗೆ ಹನ್ನೊಂದನೇ ಶತಮಾನದಲ್ಲೇ ಸಿಗುತ್ತೆ ಛಂದೋಂಬುಟಿಯಲ್ಲಿ ಅದರ ಲಕ್ಷಣವೇ ಇದೆ ಚಂದ್ರರಾಜನ ಮದನ ತಿಲಕದಲ್ಲಿ ಷಟ್ಪದಿಯ ಪ್ರಯೋಗ ಇದೆ ಹೀಗೆ ಆಮೇಲೆ ಶಾಸನಗಳಲ್ಲೂ ಷಟ್ಪದಿ ಇದೆ ಇವನು ವಾರ್ಧಕ ಷಟ್ಪದಿಯನ್ನು ತೆಗೆದುಕೊಂಡು ಈ ವಾರ್ಧಕ ಷಟ್ಪದಿ ಅಂದರೆ ಇಪ್ಪತ್ತು ಮಾತ್ರೆ ಇರಬೇಕಂತ ಇವನ ಕಾಲಕ್ಕೆ ಅದು ಮಾತ್ರ ಗಣ ಆಗ್ಬಿಡ್ತು ಈಗ ಬ್ರಹ್ಮ ಇಬ್ಬ ಬ್ರಹ್ಮಗಣ ವಿಷ್ಣುಗಣ ಆ ಥರ ಆದರೆ ಸ್ವಲ್ಪ ಸ್ವಾತಂತ್ರ್ಯ ಜಾಸ್ತಿ ಇರುತ್ತೆ ಆಮೇಲೆ ಹಾಡುವುದಕ್ಕೂ ಈಗ ನೀವು ಮೂರೇ ಮಾತ್ರೆ ಇರಬೇಕು ಅಂದರೆ ಆವಾಗ ಗಗ್ಗ ಬರುವುದಿಲ್ಲ ಆದರೆ ಬ್ರಹ್ಮಗಣದಲ್ಲಿ ಗ ಗ ಅಂದರೆ ಎರಡು ಗುರುಗಳು ಕೂಡ ಬರಬಹುದು ಅದರಿಂದ ನೀವು ಹಾಡುವಾಗ ಬೆಳಗಾಗಿ ಅಂತಾನು ಹಾಡ್ಬೋದು ಬೆಳಗಾಗಿ ನಾನೆದ್ದು ಯಾರ ಯಾರ ನೆನದೇನು ಈಗ ಆಗಿದ ಹಾಡಿದಾಗ ನೀವು ಮಾತ್ರೆಗಳಿಗೆ ಬದ್ಧವಾಗಿ ಹೇಳೋಕ್ಕಾಗೋದಿಲ್ಲ ಅದು ನಮ್ಮ ಬ್ರಹ್ಮಗಣಗಳು ವಿಷ್ಣು ಗಣಗಳು ಆ ಥರ ಮಾಡ್ಕೊಂಡು ಹೋಗ್ತೀವಿ ಆದರೆ ಅದನ್ನ ಆಮೇಲೆ ಏನ್ ಮಾಡಿದ್ರು ಮಾತ್ರೆಗಳಿಗೆ ಇದು ಮಾಡ್ಕೊಂಡು ಒಂದು ಪಾದದಲ್ಲಿ ಇಪ್ಪತ್ತು ಮಾತ್ರೆಗಳಿರ್ಬೇಕು ಅಂದ್ರೆ ಐದೈದು ಮಾತ್ರೆಗಳು ನಾಲ್ಕಿದ್ರೆ ಇಪ್ಪತ್ತು ಮಾತ್ರೆ ಆಗುತ್ತೆ ಹಾಗೇನೆ ಈ ಮೂರನೆಯ ಪಾದದಲ್ಲಿ ಮೂವತ್ತು ಮಾತ್ರೆ ಅಂದ್ರೆ ಐದು ಇಂಟು ಆರು ಪ್ಲಸ್ ಒಂದು ಗುರು ಇರಬೇಕು ಅಂತ ಹೇಳಿ ಈ ತರ ಒಂದು ಇದು ಮಾಡಿಕೊಂಡು ವಾರ್ಧಕ ಷಟ್ಪದಿ ಅನ್ನೋದು ಮಾಡಿದ್ರು ಅದನ್ನ ಇವನು ತನ್ನ ಈ ಕೃತಿಯಲ್ಲಿ ಬಳಸಿದ್ದಾನೆ ಇದು ಒಂದು ಷಟ್ಪದಿಯ ವಿಚಾರ ಯಾಕಂದ್ರೆ ನಮಗೆ ಕನ್ನಡದಲ್ಲಿ ಇದೇ ಒಂದು ಪ್ರಕಾರ ಅನ್ನುವ ಥರ ಅನೇಕರು ಬಸವ ಅಂತ ಸರಿ ಏನು ಕುಮಾರವ್ಯಾಸ ಇಂಥ ಅವರೆಲ್ಲ ಷಟ್ಪದಿಗೆ ಬಹಳಷ್ಟು ಮಾನ್ಯತೆ ಕೊಟ್ಟು ಅದನ್ನ ಒಂದು ಮುಖ್ಯ ಮಾಧ್ಯಮವನ್ನಾಗಿ ಮಾಡಿಕೊಂಡ್ರು ಹೀಗಾಗಿ ನಮಗೆ ಷಟ್ಪದಿ ಸಾಹಿತ್ಯ ಅಂತಾನೆ ಒಂದು ದೊಡ್ಡ ಒಂದು ಪರಂಪರೆ ನಮಗೆ ಕನ್ನಡದಲ್ಲಿ ಸಿಗ್ತದೆ ಇದಕ್ಕೆಲ್ಲ ಇವನು ಒಂದು ದಾರಿ ಮಾಡಿಕೊಟ್ಟಂತ ಅವನು ರಾಘವ ಇನ್ನು ಕಥೆಯ ವಿಚಾರ ಬಂದ್ರೆ ನಾನು ಆಗಲೇ ಹೇಳಿದ ಹಾಗೆ ಹರಿಶ್ಚಂದ್ರ ಅಂದ ತಕ್ಷಣ ನಮಗೆ ನಮ್ಮವನೇ ಏನು ಅನ್ನೋ ನಮಗೆ ಇತ್ತೀಚೆಗಂತೂ ಚಲನಚಿತ್ರಗಳು ಬಂದವು ಮೊನ್ನೆ ತಾನೇ ನಮ್ಮ ನಾಗಾಭರಣ ಹೇಳ್ತಾ ಇದ್ರು ನಾಗಾಭರಣ ಇತ್ತೀಚೆಗೆ ಹರಿಶ್ಚಂದ್ರ ಕಾವ್ಯದಿಂದಲೇ ಒಂದು 80 ಪದ್ಯಗಳನ್ನು ತೆಗೆದುಕೊಂಡು ಅದನ್ನ ಒಂದು ನಾಟಕ ಮಾಡಿ
ಅದನ್ನ ಈಗಾಗಲೇ ಅನೇಕ ಪ್ರದರ್ಶನಗಳನ್ನು ಕೂಡ ಕೊಟ್ಟರು ಮೊನ್ನೆನೋ ಒಂದು ಪ್ರದರ್ಶನ ಆಯಿತು ಹೀಗಾಗಿ ಹರಿಶ್ಚಂದ್ರ ಕಾವ್ಯ ಬೇರೆ ಬೇರೆ ರೂಪಗಳನ್ನು ಧರಿಸಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆದರೆ ಹರಿಶ್ಚಂದ್ರ ಇವತ್ತಿನವನ ಅಲ್ಲ ನಮಗೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಕೆಲವರು ನಾವೇನು ಅಂದ್ರೆ ನಳಚರಿತ್ರ ಅಂತ ತಕ್ಷಣ ನಾವು ನಳ ನಮ್ಮವನೇ ಅಂತ ಆ ತರ ನಾವು ಇದು ಮಾಡ್ತೀವಿ ಈಗ ನಳಪಾಕ ಅಂತ ಇವು ಕೂಡ ಬಂದಿವೆ ಉಪಹಾರ ಮಂದಿರಗಳು ಹೀಗಾಗಿ ನಳ ಅನ್ನುವಂತವನು ಬಹಳ ಅವನು ಪ್ರಸಿದ್ಧ ಆಗಿಬಿಟ್ಟಿದ್ದಾನೆ ಆದರೆ ಈ ನಳ ಹರಿಶ್ಚಂದ್ರ ಪುರೂರವ ಇಂಥವರೆಲ್ಲ ಚಕ್ರವರ್ತಿಗಳು ಅಂತ ಹೇಳಿ ನಮಗೆ ಪ್ರಾಚೀನ ಕಾಲದಿಂದಲೂ ಎಷ್ಟರ ಮಟ್ಟಿಗೆ ಅಂದ್ರೆ ವೇದ ಕಾಲದಿಂದಲೂ ಇರುವಂತಹ ಹರಿಶ್ಚಂದ್ರ ಕೂಡ ವೇದ ಕಾಲದಿಂದಲೂ ಅವನಿದ್ದಾನೆ ಈಗ ಋಗ್ವೇದದಿಂದಾನೇ ತಗೊಂಡಿದ್ದೀನಿ ಅಂತ ಹೇಳ್ತಾನೆ ರಾಘವಂಕ ಆದ್ರೆ ಋಗ್ವೇದ ಅವನಿಗೂ ಇವನಿಗೂ ತುಂಬಾ ವ್ಯತ್ಯಾಸ ಇದೆ ಹೀಗಾಗಿ ವೇದ ಅಂದ್ರೆ ಐತರೇಯ ಬ್ರಾಹ್ಮಣ ಅಂತ ಇದೆ ಈಗ ವೇದಗಳಲ್ಲಿ ಮಂತ್ರಗಳು ಬ್ರಾಹ್ಮಣಗಳು ಆರಣ್ಯಕಗಳು ಉಪನಿಷತ್ತುಗಳು ಅಂತ ನಾಲ್ಕು ಭಾಗ ಈ ಐತರೇಯ ಬ್ರಾಹ್ಮಣ ಅನ್ನೋದು ಋಗ್ವೇದಕ್ಕೆ ಸಂಬಂಧಿಸಿದಂಥದ್ದು ಅಂದ್ರೆ ಬಹಳ ಪ್ರಾಚೀನವಾದ್ದು ವೇದಗಳಲ್ಲೇ ಅಲ್ಲೇ ನಮಗೆ ಈ ಹರಿಶ್ಚಂದ್ರನ ಕಥೆ ಆದರೆ ನಮ್ಮ ಹರಿಶ್ಚಂದ್ರನಿಗೂ ಆ ಹರಿಶ್ಚಂದ್ರನಿಗೂ ಬಹಳ ವ್ಯತ್ಯಾಸ ಇದೆ ಅಲ್ಲಿರುವ ಹರಿಶ್ಚಂದ್ರ ನಮ್ಮ ಹರಿಶ್ಚಂದ್ರನಷ್ಟು ಸತ್ಯಸಂಧನ ಅಲ್ಲ ಅದೇನಪ್ಪ ಅಂದ್ರೆ ವಿಶ್ವಾಮಿತ್ರ ಏನೋ ಕೇಳಿದ್ರೆ ಆಯ್ತು ಕೊಡ್ತೀನಿ ಅಂತ ಹೇಳಿ ಅವನು ಹಾಗೆ ಕಾಲ ಕಳೀತಾ ಇರ್ತಾನೆ ಇಲ್ಲಿ ಈ ತರ ಅಲ್ಲ ಹಾಗೆ ಅವನಿಗೆ 100 ಜನ ಹೆಂಡತಿರೋ ಇಲ್ಲಿ ಈ ತರ ಚಂದ್ರಮತಿ ಇವಳ ಒಬ್ಬಳೇ ಅಲ್ಲ 100 ಜನ ಹೆಂಡತಿರಿದ್ದಾರೆ ಹೀಗೆಲ್ಲ ಅಲ್ಲಿ ರೋಹಿತ ಇಲ್ಲಿದ್ದಾನಲ್ಲ ಅವನು ಇಲ್ಲಿ ಪಾಪ ಏನು ಹೇಳಿದ್ರೆ ಅದನ್ನ ಮಾಡುವಂತ ಮಗ ಅವನು ಆದ್ರೆ ಅಲ್ಲಿರುವಂತ ರೋಹಿತ ನಾನು ದೊಡ್ಡವನಾಗುವವರೆಗೂ ಇದನ್ನ ಮುಂದುವರಿಸ್ಬಿಟ್ಟು ಆವಾಗ ನಾನು ಬಲಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅರಣ್ಯಕ್ಕೆ ಓಡಿ ಹೋಗ್ತಾನೆ ಸೊ ಈ ತರಹದ ಒಂದು ಕಥೆಯನ್ನ ನೀವು ಕೇಳಿದಾಗ ರಾಘವಾಂಕ ಅದನ್ನ ಯಾವ ತರ ಮಾರ್ಪಡಿಸಿದ್ದಾನೆ ಅನ್ನುವಂಥದ್ದು ಒಂದು ಅಂದ್ರೆ ಒಂದು ನಾಟಕೀಯವಾದಂತಹ ಒಂದು ಕಥೆಯನ್ನಾಗಿ ಇದನ್ನ ಹೇಗೆ ಮಾಡಿದ್ದಾನೆ ಅನ್ನುವಂಥ ನಮ್ಗೆ ಬಹಳ ಮುಖ್ಯ ಆಗ್ತದೆ ಹೀಗಾಗಿ ಒಂದು ತೌಲನಿಕವಾದಂತಹ ಒಂದು ನಾವು ಒಂದು ಚರ್ಚೆ ಒಂದು ಅಧ್ಯಯನ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಇದು ಕೇವಲ ವೈದಿಕ ಕಥೆ ಒಂದೇ ಅಲ್ಲ ರಾಮಾಯಣದಲ್ಲಿ ಬರುತ್ತೆ ಮಹಾಭಾರತದಲ್ಲಿ ಬರುತ್ತೆ ಪುರಾಣಗಳಲ್ಲಿ ತ್ರಿಶಂಕುವಿನ ಮಗನಾಗಿ ಇವನು ಹರಿಶ್ಚಂದ್ರ ಬರ್ತಾನೆ ಮುಖ್ಯವಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ ಆಮೇಲೆ ಸ್ಕಾಂದ ಪುರಾಣದಲ್ಲಿ ಬರುತ್ತೆ ಇಂಥ ಈ ಕಥೆಗಳನ್ನ ನೋಡಿ ರಾಘವಾಂಕ ಅಲ್ಲಿಂದ ಎಲ್ಲ ತಗೊಂಡು ಕನ್ನಡದಲ್ಲೂ ಕೂಡ ಇದನ್ನ ಬರೆದಿದ್ದಾನೆ ಮುಖ್ಯವಾಗಿ ನಾನು ಇವತ್ತು ಹೇಳಬೇಕು ಅಂದುಕೊಂಡಂತ ಇನ್ನೊಂದು ವಿಷಯ ಅಂದ್ರೆ ತೆಲುಗಿನಲ್ಲೂ ಹರಿಶ್ಚಂದ್ರ ಕನ್ನಡದಲ್ಲಿ ಹೇಗೋ ತೆಲುಗಿನಲ್ಲೂ ಬಹಳ ಪ್ರಸಿದ್ಧ ಕನ್ನಡದಲ್ಲಿ ಹೇಗೆ ರಾಜ್ಕುಮಾರ್ ಇವರೆಲ್ಲ ಅದು ಚಲನಚಿತ್ರಗಳಿಂದ ಇದನ್ನ ಹರಿಶ್ಚಂದ್ರನನ್ನ ಹೇಗೆ ಮಾಡಿದ್ರೋ ತೆಲುಗಿನಲ್ಲೂ ಕೂಡ ಮೊದಲೆಲ್ಲ ಬಲಿಜೇಪಲ್ಲಿ ಲಕ್ಷ್ಮೀಕಾಂತ ಕವಿ ಅಂತ ಆಮೇಲೆ ಎನ್ ಟಿ ರಾಮಾರಾವ್ ಅವರು ಕೂಡ ಹರಿಶ್ಚಂದ್ರನ ಪಾತ್ರ ಮಾಡಿಕೊಂಡಿದ್ದಾರೆ ಹೀಗಾಗಿ ತೆಲುಗಿನಲ್ಲೂ ಕೂಡ ತಿಂತೇನೆ ಅಲ್ಲದೆ ತೆಲುಗಿನಲ್ಲಿ ಮಾರ್ಕಂಡೇಯ ಪುರಾಣ ಬಂದಿದೆ ಮಾರನ ಅಂತ ಕವಿ 14ನೇ ಶತಮಾನದಲ್ಲಿ ಅವನು ಹರಿಶ್ಚಂದ್ರನ ಕಥೆಯನ್ನ ವಿವರವಾಗಿ ಬರೆದಿದ್ದಾನೆ ಆಮೇಲೆ ಕನ್ನಡದಲ್ಲಿ ಹೇಗೋ ತೆಲುಗಿನಲ್ಲೂ ಹರಿಶ್ಚಂದ್ರ ಕಾವ್ಯ ತುಂಬಾ ಜನಪ್ರಿಯ ಕಾವ್ಯ ಹೊಂದಿದೆ ಅದನ್ನ ಬರೆದವನು ಗೌರನ ಅಂತ 15ನೇ ಶತಮಾನದ ಪ್ರಾರಂಭ ಕಾಲ ನಮ್ಮ ಇವನು ಸ್ವಲ್ಪ 13ನೇ ಶತಮಾನದ ಪ್ರಾರಂಭ ಆದರೆ ಅವನು 15ನೇ ಶತಮಾನದ ಪ್ರಾರಂಭ ಕಾಲ ಅವನದು ಕೂಡ ಇದೇ ಹರಿಶ್ಚಂದ್ರ ಕಥೆ ಆಮೇಲೆ
ಅದು ಕೂಡ ದೇಶೀಯ ಛಂದಸ್ಸಿನಲ್ಲಿ ಅಂದರೆ ದ್ವಿಪದಿ ಅದರಲ್ಲಿ ಬರ್ತಿತ್ತು ಈ ಎರಡಕ್ಕೂ ಬಹಳಷ್ಟು ಹೋಲಿಕೆ ಇದೆ ಯಾರಾದರೂ ಮಾಡಬೇಕು ಅಂತದೆಲ್ಲ ಒಂದು ತೌಲನಿಕ ಅಧ್ಯಯನ ಮಾಡಬೇಕು ತೆಲುಗಿನಲ್ಲೂ ಕೂಡ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಹೇಗೋ ತೆಲುಗಿನಲ್ಲೂ ಕೂಡ ಹರಿಶ್ಚಂದ್ರ ಕಾವ್ಯ ಬಹಳ ಪ್ರಸಿದ್ಧವಾದದ್ದು ಗೌರನನ ಹರಿಶ್ಚಂದ್ರ ಕಾವ್ಯ ಅಲ್ಲದೆ ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ರಾಮರಾಜ ಭೂಷಣ ಅಂತ ಹರಿಶ್ಚಂದ್ರನ ಕಥೆ ಮತ್ತು ನಳನ ಕಥೆ ಎರಡನ್ನು ಸೇರಿಸಿಬಿಟ್ಟು ಹರಿಶ್ಚಂದ್ರ ನಳೋಪಾಖ್ಯಾನ ಅಂತ ಒಂದು ಬರ್ತದೆ ಇದು ದ್ವಿಸಂಧಾನ ಕಾವ್ಯ ಅಂತಾರೆ ಮುದ್ದೆ ಪದ್ಯ ಓದಿದ್ರೆ ಅದರಲ್ಲಿ ಎರಡು ಅರ್ಥ ಬರುತ್ತೆ ಒಂದು ಕಡೆ ಹರಿಶ್ಚಂದ್ರನ ಪರವಾಗಿಯೂ ಇದು ಇರುತ್ತೆ ಇನ್ನೊಂದು ಕಡೆ ನಳನ ಪರವಾಗಿಯೂ ಇರುತ್ತೆ ಇಂಥ ಕಾವ್ಯಗಳು ತೆಲುಗಿನಲ್ಲಿ ಬಹಳಷ್ಟು ಬಂದಿದೆ ಹೀಗಾಗಿ ರಾಮರಾಜ ಭೂಷಣನ ಹರಿಶ್ಚಂದ್ರ ನಳೋಪಾಖ್ಯಾನ ಅನ್ನುವುದು ಕೂಡ ಒಂದು ಪ್ರಸಿದ್ಧ ಕಾವ್ಯ ಅದು ದ್ವಿಸಂಧಾನ ಕಾವ್ಯ ಹೀಗಾಗಿ ಆಮೇಲೆ ಯಕ್ಷಗಾನಗಳು ಬೇಕಾದಷ್ಟು ತೆಲುಗಿನಲ್ಲೂ ಕೂಡ ಹರಿಶ್ಚಂದ್ರನ ಕುರಿತಂತೆ ಯಕ್ಷಗಾನಗಳು ಅಂತವೆಲ್ಲ ಇವೆ ಹೀಗೆ ಹರಿಶ್ಚಂದ್ರ ತೆಲುಗಿನಲ್ಲೂ ಕೂಡ ಅಷ್ಟೇ ಅವನು ಪ್ರಧಾನ ಒಂದು ಪಾತ್ರ ಸಾಹಿತ್ಯದಲ್ಲಿ ಆಗಿದ್ದಾನೆ ಅನ್ನೋದು ನಾವು ಈ ಹೊತ್ತಿನಲ್ಲಿ ತಿಳ್ಕೋಬೇಕಾಗಿದೆ ಹೀಗಾಗಿ ಒಂದು ತೌಲನಿಕ ಅಭ್ಯಾಸ ಮಾಡೋಕ್ಕೆ ನಮಗೆ ಬಹಳ ಉಪಯೋಗ ಆಗುತ್ತೆ ಮುಖ್ಯವಾಗಿ ನಾವು ನಕ್ಷತ್ರಕನ ಪಾತ್ರ ಹೇಳ್ತೀವಿ ಇದು ಎಷ್ಟರ ಮಟ್ಟಿಗೆ ಅಂದರೆ ತೆಲುಗಿನಲ್ಲಿ ಆರುದ್ರ ಅಂತ ಸಮಗ್ರ ಆಂಧ್ರ ಸಾಹಿತ್ಯ ಅಂತ ಬರೆದ ಅವ್ರಿಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಬೇರೆ ಕಡೆ ಏನಿದೆ ಅಂತ ಗೊತ್ತಿಲ್ಲ ಅವ್ರೇನ್ ಮಾಡಿದ್ದಾರೆ ಗೌರನ ಎಂಥವನು ಅಂದ್ರೆ ನಕ್ಷತ್ರಕ ಅಂತ ಒಂದು ಪಾತ್ರ ಸೃಷ್ಟಿ ಮಾಡಿದ್ದಾನೆ ಅಂತ ಬರೆದ್ರು ಆಮೇಲೆ ರಾಳುಪಲ್ಲೆ ಅನಂತಕೃಷ್ಣ ಶರ್ಮ ಅವರು ಅಪ್ಪ ನಿನಗೆ ಗೊತ್ತಿಲ್ಲ ಕನ್ನಡದಲ್ಲಿ ಇದೆಯಪ್ಪ ಇದಕ್ಕಿಂತ ಮುಂಚೆನೆ ಅವನ್ ರಾಘವ ಅಂತ ಬರೆದಿದ್ದಾನೆ ನೀನ್ ನೋಡಿಲ್ಲ ನೋಡಿ ಒಂದು ಭಾಷೆಯವರು ಇನ್ನೊಂದು ಭಾಷೆ ಗೊತ್ತಿಲ್ಲದಿದ್ರೆ ಎಂಥ ಅನಾಹುತಗಳಾಗ್ತವೆ ಅಂತ ಆದ್ರೆ ಆಮೇಲೆ ಗೊತ್ತಾಯ್ತು ಇವರಿಬ್ಬರಿಗೂ ಮೂಲ ಇನ್ನೊಂದಿದೆ ಚಂಡ ಕೌಶಿಕ ಅಂತ ಒಂದು ನಾಟಕ ಇದೆ ಅದನ್ನ 10ನೇ ಶತಮಾನದಲ್ಲೇ ಬಂದಿದೆ ಅದು ಆ ನಾಟಕದಲ್ಲೇ ನಕ್ಷತ್ರಕನ ಪಾತ್ರ ಹೀಗಾಗಿ ನೀವು ಗೊತ್ತಿಲ್ಲದೆ ಕನ್ನಡದಲ್ಲೂ ಕೂಡ ನಕ್ಷತ್ರಕನ ಪಾತ್ರ ಸೃಷ್ಟಿ ಮಾಡಿದವನು ರಾಘವಾಂಕ ಅಂತಾನು ಬರೀತಾರೆ ಹೀಗೆ ತೋಲನಿಕ ಅಭ್ಯಾಸ ಮಾಡಿದಾಗಲೇ ನಮಗೆ ಈ ಕೆಲವು ವಿಷಯಗಳು ಗೊತ್ತಾಗ್ತವೆ ಹೀಗಾಗಿ ನಕ್ಷತ್ರಕನ ಪಾತ್ರ ಉಂಟು ಈ ತರ ಎಲ್ಲ ಈ ಹರಿಶ್ಚಂದ್ರ ಕಾವ್ಯ ಎಷ್ಟು ತರ ಅಂದ್ರೆ ಛಂದಸ್ಸಿನ ಆಯ್ಕೆ ನೋಡ್ಕೊಳ್ಳಿ ಆಮೇಲೆ ಪಾತ್ರ ಚಿತ್ರಣ ನಾನು ಹೇಳಿದ ಹಾಗೆ ಆ ವೈದಿಕ ಮತ್ತು ಪುರಾಣಗಳಲ್ಲಿ ಬರುವಂತಹ ಹರಿಶ್ಚಂದ್ರನಿಗೂ ಇಲ್ಲಿ ಬರುವಂತಹ ಹರಿಶ್ಚಂದ್ರನಿಗೂ ಬಹಳ ವ್ಯತ್ಯಾಸ ಇದೆ ಇವಂದೇ ಒಂದು ಯೋಜನೆ ಅದು ಇವಂದೇ ಒಂದು ಮೇಜರ್ ಪ್ರಾಜೆಕ್ಟ್ ತರ ಇದು ಆ ಹರಿಶ್ಚಂದ್ರನ ಏನ್ ಮಾಡ್ಬೇಕು ಚಂದ್ರಮತಿಯನ್ನ ಏನ್ ಮಾಡ್ಬೇಕು ವಿಶ್ವಾಮಿತ್ರನ್ನ ಏನ್ ಮಾಡ್ಬೇಕು ವಸಿಷ್ಠನ್ನ ಏನ್ ಮಾಡ್ಬೇಕು ಇದೆಲ್ಲ ಒಂದು ದೊಡ್ಡ ಒಂದು ಯೋಜನೆ ಇದು ಇವೊಂದು ಇದನ್ನ ನಾವು ಹಾಗೆ ಅರ್ಥ ಮಾಡ್ಕೋಬೇಕು ಪಾತ್ರ ಚಿತ್ರಣ ಆಮೇಲೆ ವರ್ಣನೆಗಳು ಶೈಲಿ ಈ ಎಲ್ಲಾ ವಿಷಯಗಳಲ್ಲೂ ಈ ರಾಘವಾಂಕನ ಒಂದು ಕಾವ್ಯ ವಿಶೇಷವನ್ನ ನಾವು ತಿಳ್ಕೋಬೇಕಾಗಿದೆ ಪ್ರಾರಂಭದಿಂದಲೇ ಏನೇನಂದ್ರೆ ಈಗ ನಾಟಕಗಳಲ್ಲಿ ಹೇಳ್ತಾರೆ ಪ್ರಾರಂಭದಲ್ಲೇ ಆ ನಾಟಕದ ಒಂದು ಸೂಚನೆ ಮಾಡಬೇಕು ಅಂತ ಇದು ಕಾಳಿದಾಸ ಇವರದೆಲ್ಲ ನೀವು ನೋಡಿದ್ರೆ ನಾಟಕಗಳು ಅದರಲ್ಲಿ ಪ್ರಾರಂಭದಲ್ಲೇ ಇಡೀ ನಾಟಕದಲ್ಲಿ ಏನು ಬರುತ್ತೆ ಅನ್ನುವುದರ ಒಂದು ಸೂಚನೆ ಇರುತ್ತೆ ಹೀಗೆ ಇವನಲ್ಲಿ ಆ ನಾಟಕೀಯತೆ ಇದೆ ಅದು ನಮ್ಮನ್ನು ಆಕರ್ಷಿಸುತ್ತೆ ಈಗ ವಸ್ತುನಿಷ್ಠವಾದ ಕಾವ್ಯವಾದರೂ ಕೂಡ ಕೇವಲ ಕಥನ ಶೈಲಿಯಲ್ಲಿ ಬರೆದರೆ ನಮಗೆ ಅಷ್ಟು ರುಚಿಸುವುದಿಲ್ಲ ನಾಟಕೀಯವಾಗಿರಬೇಕು ಇವನು ಪ್ರಾರಂಭದಲ್ಲೇ ಒಂದು ಸೂಚನೆ ಕೊಟ್ಟು ಬಿಡ್ತಾನೆ ಏನಂದ್ರೆ ಮೊದಲನೇದೇ ದೇಶಾಧಿಪತಿ ಹರಿಶ್ಚಂದ್ರ ರಾಯನ ಸತ್ಯ ಪ್ರಾರಂಭ ಮಾಡಿದಾಗಲೇ ಅಪ್ಪ ಏನು ಅಂತ ತಿಳ್ಕೊಬೇಡಿ ದೇಶಾಧಿಪತಿ ಹರಿಶ್ಚಂದ್ರ ರಾಯನ ಸತ್ಯ ಅಂತ
ವಾಸವನ ಸಭೆಯೊಳಗೆ ನೆಗಳದ ಪ್ರಸಂಗದಿಂ ಇದಕ್ಕೆ ಮೂಲ ಏನಪ್ಪ ಅಂದ್ರೆ ಪ್ರಾರಂಭ ಆ ವಾಸವನ ಇಂದ್ರನ ಸಭೆಯಲ್ಲಿ ಒಂದು ಪ್ರಸಂಗ ನಡೆಯಿತು ಯಾರದು ಅಂದ್ರೆ ಕೌಶಿಕ ವಶಿಷ್ಠ ಮುನಿಗಳಿಗೆ ಘನತರದ ಸಂವಾದಮ ಮಾಡಿ ತಂದು ಒಂದು ಸೂಚನೆ ಕೊಟ್ಬಿಟ್ಟಿದ್ದಾನೆ ಈ ತರ ನಡೆದಿದೆ ನನ್ನ ಕಾವ್ಯದಲ್ಲಿ ಇದು ಒಂದು ಸೂಚನೆ ನಾನು ಕೊಡ್ತಾ ಇದೀನಿ ಅಂತ ಹೇಳಿ ಆಮೇಲೆ ವಿರೂಪಾಕ್ಷನ ಸ್ತುತಿ ಇವೆಲ್ಲ ಮಾಡ್ಕೊಂಡು ಒಂದು ಕಥಾ ಬೀಜ ಅಂತ ಈ ಕಥಾ ಬೀಜ ಇಂಥ ಒಂದು ಪಾರಿಭಾಷಿಕ ಪದಗಳು ಎಲ್ಲಿ ಬರ್ತವೆಂದರೆ ನಾಟಕದಲ್ಲಿ ಬರ್ತವೆ ಆಮೇಲೆ ನಾಟ್ಯಶಾಸ್ತ್ರದಲ್ಲಿ ಅದು ಶ್ರವ್ಯಕಾವ್ಯ ಆದರೂ ದೃಶ್ಯಕಾವ್ಯ ಆದರೂ ಒಂದು ಕಥಾ ಬೀಜ ಇರಬೇಕು ಅದು ವಿಸ್ತರಿಸಬೇಕು ಆಮೇಲೆ ಪಂಚಸಂಧಿಗಳು ಇವು ಅವು ಎಲ್ಲ ಸೇರಿ ಅದೊಂದು ಮಹಾವೃಕ್ಷತ್ರ ಬೆಳೆಯಬೇಕು ಅಂತ ಹೇಳಿ ಭರತ ಮುಂತಾದವರೆಲ್ಲ ಹೇಳಿದ್ದಾರೆ ಅದನ್ನ ಇವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಏನಂದ್ರೆ ವಸುಧಾಧಿಪತಿ ಹರಿಶ್ಚಂದ್ರ ಘನ ಸತ್ಯನೆಂದೊಸೆದು ವಾಸಿಷ್ಠನಿಂದ್ರಗೆನಲು ಸೌ ಕೌಶಿಕನ್ ಹುಸಿ ಮಾಡ್ತೇನೆಂದು ನೋಡಿದ್ರ ವಸಿಷ್ಠ ಅವನು ಸತ್ಯಸಂಧ ಯಾರು ಅಂತ ವಾಸವ ಕೇಳಿದ ತಕ್ಷಣ ಹರಿಶ್ಚಂದ್ರ ಅಂತ ಒಬ್ಬ ಇದ್ದಾನೆ ಅಂತ ಹೇಳ್ಬಿಟ್ಟ ಅದು ವಿಶ್ವಾಮಿತ್ರನಿಗೆ ಏನಿಗೆ ವಸಿಷ್ಠರಿಗೂ ಆಗೋದಿಲ್ವಲ್ಲ ಈಗ ಇದೇನಂದ್ರೆ ಬಹುಶಃ ವಿಶ್ವಾಮಿತ್ರ ನನ್ನನ್ನೇ ಮೊದಲು ಯಾಕೆ ಕೇಳಬಾರದು ಅಂತ ಅನ್ಕೊಂಡ ಏನು ವಸಿಷ್ಠನ್ನೇ ಯಾಕೆ ಕೇಳಬೇಕಾಗಿತ್ತು ಅದಕ್ಕೆ ನಾನು ವಿರೋಧಿಸ್ತೀನಿ ಅನ್ನೋ ತರ ಈ ಇಬ್ಬರ ನಡುವೆ ಪಾಪ ಇವನು ಸಿಕ್ಕಾಕೊಂಡ ಹರಿಶ್ಚಂದ್ರ ಈಗ ಹರಿಶ್ಚಂದ್ರನ ಸಂಬಂಧನೇ ಇಲ್ಲ ಅವರು ಎಲ್ಲೋ ಇಂದ್ರನ ಸಭೆಯಲ್ಲಿ ಇವರಿಬ್ಬರು ಮಾತಾಡ್ಕೊಂಡು ವಾಸಿಷ್ಠ ಇಂದ್ರನಿಗೆ ಹೇಳಿದಾಗ ಹರಿಶ್ಚಂದ್ರ ಘನ ಸತ್ಯನು ಎಂದು ಕೌಶಿಕ ಹುಸಿ ಮಾಡ್ಪೆನೆಂದು ಭಾಷೆಯನ್ನಿತ್ತು ಧರೆಗೆ ಬಂದು ಅವನಿಪನ ಸತಿ ಪುತ್ರರ ಹಸು ಅಂತ್ಯವೇನೆ ನಿಗ್ರಹ ಮಾಡಿ ಎಷ್ಟೆಲ್ಲಾ ಅವನು ಇವರಿಗೆ ಕಾಟ ಕೊಟ್ಟು ಒಪ್ಪದಿರೇ ಶಶಿಮೌಳಿ ಶ್ರೀ ವಿಶ್ವನಾಥ ಭೂಪಂಗೆ ಕರುಣಿಸಿ ಸಕಲ ಸಾಮ್ರಾಜ್ಯವಿತ್ತು ಆತನನ್ನು ಮೆರೆದ ಕೃತಿ ಪುಣ್ಯದ ಕೃತಿ ನೋಡಿ ಎಲ್ಲ ತಗೊಂಡು ಬಂದು ಒಂದು ಪದ್ಯದಲ್ಲಿ ಇದನ್ನ ಅಡಕಗೊಳಿಸಿ ನಮಗೆ ರಾಘವ ಅಂಕ ಹೇಳಿದ್ರು ಹೇಳಿದ್ದು ಮಾತ್ರ ಅಲ್ಲ ಇದು ಕಥಾ ಬೀಜ ಇದು ಕಥಾ ಬೀಜವು ಈ ಬೀಜ ಮಂ ಬಿತ್ತಿ ಬೆಳೆಸಿದೆಪೇನೋ ಈ ಕಾವ್ಯ ವೃಕ್ಷವನು ಇದಕ್ಕೆ ನಿಮ್ಮ ಪುಳಕದ ಗೊಬ್ಬರವನು ತಡಿತು ನೋಡಿದ್ರ ನಾನಪ್ಪ ಇದು ಬೀಜ ಹಾಕಿ ಇದನ್ನ ಒಂದು ಮರ ಮಾಡಿದ್ದೀನಿ ನೀವೇನು ಮಾಡ್ತೀರಿ ಗೊಬ್ಬರ ಹಾಕ್ರಿ ಅಂದ್ರೆ ಇದನ್ನ ಹಾಳು ಮಾಡಬೇಡಿ ಇದಕ್ಕೆ ಗೊಬ್ಬರ ಹಾಕಿ ಬೆಳೆಸಿ ಆನಂದ ಜಲವೆರೆದು ಆನಂದ ಜಲವನ್ನ ಎರೆದು ಸಲಹಿ ಇದನ್ನ ನೀವು ಬೆಳೆಸಬೇಕು ಅನ್ನುವಂತ ಮಾತನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿ ಅಂದ್ರೆ ಒಂದು ಕಥೆ ಅದರ ಮೇಲೆ ಅವನಿಗಿರುವಂತ ಆಸಕ್ತಿ ಅದನ್ನ ಕೇಳಬೇಕು ಜನ ಕೇಳಬೇಕು ಅನ್ನುವಂಥದ್ದು ಇದನ್ನೆಲ್ಲ ಹೇಳಿ ಇವನು ನಾನು ಇದನ್ನ ಪಾಠ ಮಾಡಿದೆ ನಮ್ಮ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಲ್ಲಿ ಒಬ್ಬರು ಹಳಗನ್ನಡ ಇದೆಲ್ಲ ಹೇಳ್ಕೊಡಿ ಅಂದ್ರೆ ಇದನ್ನ ಹೇಳಿ ಪ್ರಾರಂಭದ ಇವು ಓದ್ತಾ ಇದ್ರೆ ಎಷ್ಟು ಖುಷಿ ಆಯ್ತಂದ್ರೆ ಆ ವಿದ್ಯಾರ್ಥಿಗೆ ಏನು ಇವನು ಕಾವ್ಯ ಮೀಮಾಂಸೆ ಬಗ್ಗೆನು ಹೇಳ್ತಾನಲ್ಲ ಈ ಪ್ರಾರಂಭದಲ್ಲಿ ಎಂತೆಂತ ಮಾತುಗಳನ್ನ ಹೇಳ್ತಾನೆ ತನ್ನ ಕಾವ್ಯವನ್ನ ಕುರಿತು ಅವನು ಪರರೊಡವೆ ಎಂಕೊಂಡು ಕೃತಿಯ ಪೇಳದ ಭಾಷೆ ನನ್ನ ಭಾಷೆ ನಂದೇ ಹರಿಹರನದು ಕೂಡ ತಗೊಳ್ಳೋದಿಲ್ಲ ನಂದೇ ನಂದು ನಾನು ಆಗ್ಲೇ ಹೇಳಿದ್ನಲ್ಲ ಒಂದು ಸ್ವತಂತ್ರ ವ್ಯಕ್ತಿತ್ವ ಇರುವಂತಹ ಕವಿಗಳಲ್ಲಿ ಇವರೆಲ್ಲ ಸೇರ್ತಾರೆ ಅಂತ ಹೀಗೆ ಪರರ ಒಡವೆಯಂ ಕೊಂಡು ಕೃತಿಯ ಪೇಳದ ಭಾಷೆ
ಪರರ ಕಾವ್ಯಾರ್ಥಂಗಳಂ ಛಿದ್ರಿಸದ ಭಾಷೆ ಬೇರೆಯವರದೆಲ್ಲ ಒಡೆದಾಕ್ಬಿಟ್ಟು ಹೀಗೆ ಮಾಡಬೇಕಂತ ನಾನೇನು ಹೊರಡ್ತಾ ಇಲ್ಲಪ್ಪ ನಂದೇನು ನಾನು ಬರ್ಕೊಡ್ತಾ ಇದ್ದೀನಿ ಪರರ ದೈವವ ನುತಿಸದಿಪ್ಪ ಭಾಷೆ ಶೈವ ನಾನು ಶಿವನನ್ನು ಮಾತ್ರ ನಾನು ಸ್ತುತಿಸ್ತೇನೆ ಪರರ ಕ್ಲೇಶ ವೀಕ್ಷಿಸದ ಭಾಷೆ ಪರರಿಗೆ ದುಃಖ ಉಂಟು ಮಾಡೋದಿಲ್ಲ ನಾನು ಅವರಿಗೆ ಸಂತೋಷ ಉಂಟು ಮಾಡ್ತೀನಿ ನನ್ನ ಕಾವ್ಯದಿಂದ ಪರರ ನಿಂದಿಸಿ ತನ್ನ ಹೊಗಳಿಕೊಳ್ಳದ ಭಾಷೆ ಇದೆಲ್ಲ ನಾವು ಈಗಲೂ ನಾವು ಅನುಸರಿಸಬೇಕಾದಂಥ ವಿಷಯಗಳಲ್ವಾ ನಮ್ಮದೇನೋ ನಾವು ಹೇಳ್ಕೊಂಡು ಹೋಗ್ಬೇಕು ಬೇರೆಯವ್ರನ್ನ ಯಾಕೆ ನಿಂದಿಸ್ಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಪರರ ನಿಂದಿಸಿ ತನ್ನ ಹೊಗಳಿಕೊಳ್ಳದ ಭಾಷೆ ಪರರ ವಧುವನ್ ಕಂಡು ಮನವೆಳಸದಿಹ ಭಾಷೆ ಇದನ್ನು ಓದಿದ್ರೆ ಈಗ ವೈದಿಕ ಸಾಹಿತ್ಯದಲ್ಲಿರುವ ಹಾಗೆ 100 ಜನ ಹೆಂಡತಿರಿ ಇಲ್ಲಪ್ಪ ನನ್ನ ಇವನಿಗೆ ಒಬ್ಬಳೇ ಹೆಂಡತಿ ಬೇರೆಯವರ ಹೆಂಡತಿರ ಬಗ್ಗೆ ಅವನೇನು ನೋಡೋದಿಲ್ಲ ಅವನು ಬೇರೆ ಇವ್ರ ಬಗ್ಗೆ ನೋಡೋದಿಲ್ಲ ಪರರ ವಸ್ತುವ ತೃಣಕೇಸರಿ ಎಂಬ ಭಾಷೆ ಬೇರೆಯವರ ವಸ್ತುವನ್ನು ನಾನು ತಗೊಳ್ಳೋದಿಲ್ಲಪ್ಪ ನಾನು ಕಳತನ ಮಾಡೋದಿಲ್ಲ ನನ್ನ ಭಾಷೆ ನಂದೇ ಅಂಥ ಭಾಷೆ ಇದು ರಾಘವಾಂಕಗೆ ಸಂದುದು ಅಂತ ಎಷ್ಟು ಒಂದು ಆತ್ಮವಿಶ್ವಾಸದಿಂದ ಇದು ಈ ಎಲ್ಲ ಓದಿದಾಗ ಏನಪ್ಪ ಇವರೆಲ್ಲ ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಮಾಡಿ ಅದಲ್ಲದೆ ಬೇರೆಯವರು ಓದಬೇಕು ಇದನ್ನು ಮೆಚ್ಕೋಬೇಕು ಅನ್ನುವಂಥ ಒಂದು ಆ ಒಂದು ಬುದ್ಧಿಯನ್ನು ಕೂಡ ಇಟ್ಕೊಂಡು ಮಾಡಿದ್ದಾನೆ ಪೀಠಿಕ ಭಾಗದಲ್ಲೇ ಅವನ ಶೈಲಿ ವಿನ್ಯಾಸ ಎಲ್ಲ ಗೊತ್ತಾಗ್ತದೆ ನಮಗೆ ಅವನು ಏನು ನೋಡಿ ಒಂದು ಸೋಮ ಸೋಮ ವಿಭೂಷ ಸುರ ರಾಜ ರಾಜ ರಿಪು ಭೀಮ ಭೀಮ ಪೃಥುಲ ಭುಜ ಶಮನ ಶಮನ ಜಿತಕಾಮ ಕಾಮ ವಿದೂರ ಇಂಥದ್ದನ್ನ ಏನು ಹೇಳ್ತಾರೆ ಅಂದ್ರೆ ಮುಕ್ತ ಪದ ಗ್ರಸ್ತ ಅಂತಾರೆ ಹಾಗೇನೆ ಒಂದು ನೀವು ಈ ಷಟ್ಪದಿ ಇವನು ಬಳಸಿದಂತ ಷಟ್ಪದಿಯ ಒಂದು ಸ್ವರೂಪ ಹೇಗಿರುತ್ತೆ ಅಂತ ತಿಳ್ಕೋಬೇಕಾದ್ರೆ ಇವನ್ ನೋಡಿ ನುತ ಕಾಯ ಜಿತ ಮಾಯ ಪುರ ಮಥನ ವರ ಕಥನ ಎಲ್ಲ ಐದೈದು ಮಾತ್ರೆಗಳ ಒಂದು ಇದು ನುತ ಕಾಯ ಜಿತ ಮಾಯ ಪುರ ಮಥನ ವರ ಕಥನ ಧೃತ ತೋಮ ಕಥ ಕಾಮ ಚಿರಲಿಂಗ ವರ ಸಂಗ ಶ್ರುತಿ ದೂರ ಮತಿ ಸಾರ ಗಿರಿಜೇಶ ಸ್ಮರಣಾಶ ದುರಿತಹರ ಕರುಣಾಕರ ಈ ತರ ಅಂದ್ರೆ ಎಲ್ಲ ಐದೈದು ಮಾತ್ರೆ ಇದನ್ನ ಈ ತರಹದ ಆಮೇಲೆ ಕಾವ್ಯ ಮೀಮಾಂಸೆ ಬಗ್ಗೆ ವ್ಯಾಕರಣ ಪರಿಣತನ್ ಅಲಂಕಾರ ಪರಿಚಿತನ್ ಅನೇಕ ರಸ ನಿಪುಣನ್ ಅಭಿಧಾನ ಪ್ರವೀಣನ್ ಎಲ್ಲ ಕಲಾ ಕುಶಲನ್ ಏನಿಪ ಅಂತ ಹೇಳಿ ಇವನು ಅಷ್ಟೆಲ್ಲ ಮಾಡಿ ಆದರೆ ಇಷ್ಟೆಲ್ಲ ಬರೆದ್ರೆ ಕೇಳುವವರು ಇರ್ಬೇಕಲ್ಲ ನಾನಾಗ್ಲೇ ಹೇಳಿದ್ದೆ ಕವಿರಾಜ ಮಾರ್ಗದಲ್ಲೇ ಬರುತ್ತೆ ನಾವು ಬೇರೆಯವರಿಗೆ ಓದಿ ಹೇಳಬೇಕು ಅವರ ಒಪ್ಪಿಗೆಯನ್ನು ಪಡೀಬೇಕು ಇವನು ಹೇಳ್ತಾನೆ ಕವಿ ಅಧಿಕ ನಿರ್ದೋಡೇಂ ಕೇಳುವರಿಲ್ಲದೊಡೆ ಕೇಳುವವರಿಲ್ದಿದ್ರೆ ಅವನು ಎಷ್ಟು ಚೆನ್ನಾಗಿ ಬರೆದ್ರೆ ಮಾತ್ರ ಏನು ಪ್ರಯೋಜನ ಅನ್ನುವ ಮಾತನ್ನ ಅವನು ಹೇಳ್ತಾನೆ ಹೀಗೆ ಆಮೇಲೆ ಕವಿಗಳ ಗಮಕಿಗಳ ವಾದಿಗಳ ವಾಗ್ಮಿಗಳ ರಸಾವೇಶಿಗಳ ತಲೆ ತೂಗಿಸು ಅವರ ತಲೆ ತೂಗಿಸುವ ಥರ ನಾನು ಮಾಡ್ತೀನಿ ಹೀಗೆಲ್ಲ ಅವನು ಒಂದು ತನ್ನ ಆತ್ಮವಿಶ್ವಾಸವನ್ನ ವ್ಯಕ್ತ ಮಾಡ್ತಾನೆ 14 ಸ್ಥಳಗಳಿವೆ ಇದರಲ್ಲಿ 728 ಪದ್ಯಗಳಿವೆ ಈ ಒಂದು ಹರಿಶ್ಚಂದ್ರ ಕಾವ್ಯದಲ್ಲಿ ಇದರಲ್ಲಿ ಒಂದೊಂದು ಪ್ರಾರಂಭದಲ್ಲಿ ಪ್ರಥಮ ಮೊದಲ ಭಾಗದಲ್ಲಿ ಒಬ್ಬ ಚಕ್ರವರ್ತಿಯಾಗಿ ಏನು ಅಂದ್ರೆ ಒಂದು ದುರಂತ ಕಾವ್ಯ ಅಂತ ನೀವು ಹೇಳೋಕ್ಕೆ ಏನೇನು ಬೇಕು ಎಲ್ಲ ಇದೆ ಅವನು ಯಾವ ಒಂದು ಸ್ಥಾನದಲ್ಲಿದ್ದ ಪಾಪ ಅವನ ಒಂದು
ಯಾವ ಪ್ರಮೇಯ ಇಲ್ಲದೆ ಯಾರೋ ಇಬ್ಬರು ಋಷಿಗಳು ಅವರು ಮಾತಾಡ್ಕೊಂಡು ಇವನನ್ನ ಸಿಕ್ಕಾಕಿಸೋದು ಇದು ಎಂತದ್ದು ಹೀಗಾಗಿ ಮೊದಲ ಭಾಗದಲ್ಲಿ ಒಬ್ಬ ಚಕ್ರವರ್ತಿಯಾಗಿ ಮೆರೆದಂತ ಹರಿಶ್ಚಂದ್ರ ಇದು ನಳನ ಕಥೆಗೂ ಇದಕ್ಕೂ ತುಂಬಾ ಹೋಲಿಕೆಗಳಿವೆ ನಳನ ಕಥೆಯಲ್ಲೂ ಹೀಗೆ ಬರುತ್ತೆ ಎರಡನೇ ಭಾಗದಲ್ಲಿ ಇವನ ಕಷ್ಟ ಪರಂಪರೆಗೆ ತುತ್ತಾಗಿ ಕೊನೆಗೆ ವಿಶ್ವನಾಥನ ಒಂದು ಕರುಣೆಯಿಂದ ವೈಭವವನ್ನು ಮರಳಿ ಪಡೆದಂತದ್ದು ಅಂತ ಒಂದು ಅದ್ಭುತವಾದ ಸಂಯೋಜನೆ ಇದನ್ನ ಓದ್ತಾ ಹೋದ್ರೆ ಅವನು ಹೇಗೆ ಕಥೆಯನ್ನ ಒಂದು ಒಟ್ಟು ಕರುಣರಸ ಪ್ರಧಾನವಾಗಿ ಮಾಡಿಕೊಂಡು ಇವನಿಗೆ ಕನ್ನಡದ ಭವಭೂತಿ ಅಂತಾನು ಒಂದು ಬಿರುದಿದೆ ಉಭಯ ಕವಿ ಕಮಲ ರವಿ ಇವನು ಉಭಯ ಕವಿ ಅಂದ್ರೆ ಇಲ್ಲಿ ಸಂಸ್ಕೃತ ಆದರೂ ಕನ್ನಡ ಆದರೂ ಎರಡೂ ಭಾಷೆಗಳ ಕಮಲಗಳಿಗೆ ರವಿಯಂಥ ಪ್ರಕಾಶ ಕೊಡುವಂಥ ಒಂದು ಇದು ಇವನ ಬಿರುದು ಅದು ಸೊ ಅಂಥ ಒಂದು ಆ ಬಿರುದನ್ನ ಪಡೆದಂತ ಭವಭೂತಿ ತರ ಬರೀತಾನೆ ಅಂತ ಒಂದು ಇದನ್ನ ಇದು ಯಾವ ತರ ಅಂದ್ರೆ ಅವನು ಗಂಗಾ ತೀರದ ವಿಶ್ವನಾಥನನ್ನ ತುಂಗಭದ್ರಾ ತೀರದ ವಿರೂಪಾಕ್ಷನಲ್ಲಿ ಕಂಡಿರುವಂತಹದ್ದು ಇದು ರಾಘವಾಂಕನಲ್ಲಿರುವಂತ ವಿಶೇಷ ಇದು ವಿಶ್ವನಾಥ ಬಂದು ಕೊನೆಗೆ ಕರುಣಿಸಿ ಹರಿಶ್ಚಂದ್ರನಿಗೆ ಒಂದು ಅವನ ರಾಜ್ಯ ಇದೆಲ್ಲ ಬರುವ ಹಾಗೆ ಮಾಡ್ತಾನೆ ಇವನು ಆ ವಿಶ್ವನಾಥನನ್ನ ನಮ್ಮ ಈ ತುಂಗಭದ್ರಾ ತೀರದ ಇಲ್ಲಿಗೆ ತಂದು ವಿರೂಪಾಕ್ಷನಲ್ಲಿ ಕಂಡಿರುವಂತಹದ್ದು ಅಂದ್ರೆ ಇದರ ಒಂದು ಸಂಕೇತ ಒಂದು ಏನಪ್ಪ ಅಂದ್ರೆ ಭಾರತೀಯ ಕಥೆಯನ್ನ ದೇಶೀಯ ಕಥೆಯನ್ನಾಗಿ ಮಾಡಿದಂತ ಒಂದು ಜಾಣತನ ನಮ್ಮ ರಾಘವಂತನಲ್ಲಿದೆ ಅನ್ನುವುದು ಇದರ ಒಂದು ಉದ್ದೇಶ ಹೀಗಾಗಿ ಇದರಲ್ಲಿ ಮುಖ್ಯವಾಗಿ ಪಾತ್ರಗಳು ಒಂದೊಂದು ಪಾತ್ರವನ್ನು ಇವನು ಒಂದು ಶಿಲ್ಪದ ತರ ಮಾಡಿಕೊಂಡಿದ್ದಾನೆ ನೋಡಿ ಹರಿಶ್ಚಂದ್ರನ ಪಾತ್ರ ನೋಡಿದ್ರೇನೆ ಅವನ್ನ ಆಮೇಲೆ ನಾಟಕೀಯವಾಗಿ ಸನ್ನಿವೇಶಗಳಲ್ಲೂ ಕೂಡ ಮೊದಲ ಸನ್ನಿವೇಶದಿಂದ ಹಿಡಿದು ನಾವು ನೋಡಿದ್ರೆ ನಮಗೆ ಕಣ್ಣೆದುರುಗಡೆ ಒಂದು ದೃಶ್ಯ ಕಾಣ್ತಾ ಇರುತ್ತೆ ವಸಿಷ್ಠ ಆಮೇಲೆ ವಿಶ್ವಾಮಿತ್ರ ಇವರಿಬ್ಬರು ಸೇರಿ ಇಂದ್ರನ ಸಭೆಯಲ್ಲಿ ಹೇಗೆ ಮಾತಾಡ್ತಾರೆ ಏನು ಅನ್ನುವಂಥದ್ದು ಒಂದು ದೃಶ್ಯದ ತರ ನಮಗೆ ಕಾಣುತ್ತೆ ಹೀಗಾಗಿ ಮೊದಲನೆಯ ಸನ್ನಿವೇಶದಿಂದಲೂ ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಒಂದು ಚುರುಕ್ ಅನ್ನೋ ತರ ಇವನು ಅದನ್ನ ಗಾದೆ ರೂಪದಲ್ಲೋ ಏನೋ ಒಂದು ಹೇಳ್ತಾನೆ ಏನಂದ್ರೆ ಇವರಿಬ್ಬರು ಏನೇನೋ ಇವರೆಲ್ಲ ವಾದ ವಿವಾದ ಮಾಡಿಕೊಂಡು ಕೋಣ ನೆರಡು ಹೋರೆ ಗಿಡುವಿಂಗೆ ಮಿತ್ತು ಅಂತ ಈ ತರ ಏನೋ ಒಂದು ಮಧ್ಯದಲ್ಲಿ ಏನೋ ಒಂದು ಹೀಗೆ ಒಂದು ಮಾತು ಹೇಳ್ಬಿಟ್ಟು ಆಮೇಲೆ ಮತ್ತೆ ಆ ಪಾತ್ರಗಳು ಆ ಚಿತ್ರಣ ಅವರ ನಾಟಕೀಯ ಸನ್ನಿವೇಶಗಳ ಕಡೆ ಗಮನ ಕೊಡ್ತಾನೆ ಎಲ್ಲ ಒಂದೊಂದು ದೃಶ್ಯ ತರ ಕಾಣುತ್ತೆ ನಮ್ಗೆ ನೋಡಿ ಅವನು ವಿಶ್ವಾಮಿತ್ರ ಬಂದು ಏನು ಇದು ಬಹಳ ಜನಪ್ರಿಯ ಇದು ಏನಂದ್ರೆ ಅವನು ಕೇಳ್ತಾನಂತೆ ಪಿರಿಯ ಕರಿಯಂ ಮೆಟ್ಟಿ ಅದು ಅಲ್ಲದೆ ನಾವು ನೆಲದ ಮೇಲೆ ನಿಂತ್ಕೊಂಡಲ್ಲ ಒಂದು ಪಿರಿಯ ಕರಿಯಂ ಮೆಟ್ಟಿ ಕವಡಯಂ ಮಿಡಿದೊಡೆ ಏನಿತು ಉದ್ದಮಂ ಪೋಪುದು ಅದರ ಸರಿಯೆನಿಸಿ ಸುರಿದ ಹೊಸ ಹೊನ್ನರಾಶಿಯನ್ನು ಈಯುವುದು ಅರಸ ಅಂತ ನೋಡಿಂತೋ ಅಂದ್ರೆ ಅಸಾಧ್ಯವನ್ನ ಅವನು ಇದು ಮಾಡಿ ಸಾಧ್ಯ ಮಾಡ್ತಾನ ಇವನನ್ನ ಅಸತ್ಯ ಸಂಧ ಅಂತ ಮಾಡ್ಬೇಕು ನಾವು ಅನ್ನುವ ಒಂದು ಪ್ರಯತ್ನಗಳಿಂದ ಎಷ್ಟು ತರ ಪ್ರಯತ್ನ ಮಾಡ್ತಾನೆ ನೋಡಿ ಅದು ಹೇಳುವುದರಲ್ಲೇ ಅತಿಶಯ ಒಂದು ಹಿರಿಯದಾದಂತಹ ಆನೆಯ ಮೇಲೆ ನಿಂತುಕೊಂಡು ಒಂದು ಕವಡೆಯನ್ನ ಆಕಾಶದ ಕಡೆಗೆ ಎಸೆದರೆ ಎಷ್ಟು ದೂರ ಹೋಗುತ್ತೋ ಅಷ್ಟು ನನಗೆ ಹೊನ್ನು ಕೊಡಬೇಕು ಹೊನ್ನ ರಾಶಿಯನ್ನು ಕೊಡಬೇಕು ಅಂದಾಗ ಹರಿಶ್ಚಂದ್ರ ಏನು ಹಿಂಜರಿಯಲಿಲ್ಲ
ಆಯಿತು ಸ್ವಾಮಿ ಕೊಡ್ತೀನಿ ಅಂತ ಹೀಗೆ ಆ ಹರಿಶ್ಚಂದ್ರನ ಸತ್ಯ ಭ್ರಷ್ಟತಿಗಾಗಿ ಏನೆಲ್ಲ ಪ್ರಯತ್ನಗಳು ಮಾಡಬೇಕು ಹೆಣ್ಣುಗಳನ್ನು ಕಳಿಸ್ತಾನೆ ಏನೇನೋ ಮಾಡಿ ಅವನನ್ನು ಏನಾದರೂ ಮಾಡಿ ಕೆಡಿಸಬೇಕು ಅಂತ ನೋಡ್ತಾನೆ ಕೊನೆಗೆ ಸುಡುಗಾಡು ಕಾಯುವವರೆಗೂ ತರ್ತಾನೆ ಆದರೆ ನೋಡಿ ಆ ಮಗ ಹಾವು ಕಡಿತೆ ಆಮೇಲೆ ಕೊನೆಗೆ ಚಂದ್ರಮತಿಯನ್ನೇ ಕೊಲ್ಲಬೇಕಂತ ಸನ್ನಿವೇಶ ಬರುತ್ತೆ ಆದರೂ ಹರಿಶ್ಚಂದ್ರ ಮಾತ್ರ ಏನು ಅವನಲ್ಲಿ ಒಂದು ಬದಲಾವಣೆ ಕಾಣಲಿಲ್ಲ ಅವನ ಸತ್ಯ ವಾಕ್ಯ ಅಂದ್ರೆ ಅದನ್ನ ಅವನು ಹೇಳ್ತಾನೆ ವರ ಪುತ್ರನ ಅಸು ಅಳಿದು ಪೋದಡೆಂ ನಾನ್ ಎನ್ನ ತರುಣಿಯಂ ಕೊಂದಡೆಂ ಕುಂದೆ ಸತ್ಯವನು ನಾನು ಸತ್ಯವನ್ನು ಮಾತ್ರ ಬಿಡುವುದಿಲ್ಲ ಹೀಗಾಗಿ ಹರಿಶ್ಚಂದ್ರ ಅಂದ್ರೆ ಬೇರೆ ಹರಿ ಅಂದ್ರೆ ಸಂಸ್ಕೃತದಲ್ಲಿ ಬೇಕಾದಷ್ಟು ಅರ್ಥಗಳಿವೆ ಹರಿ ಅಂದ್ರೆ ವಿಷ್ಣು ಒಂದೇ ಅಲ್ಲ ಹರಿ ಅಂದ್ರೆ ಇಂದ್ರನು ಆಮೇಲೆ ಹರಿ ಅಂದ್ರೆ ಸಿಂಹನು ಹರಿಶ್ಚಂದ್ರ ಅನ್ನುವ ಈ ಹೆಸರು ಸತ್ಯಕ್ಕೆ ಒಂದು ಪ್ರತಿನಿಧಿ ತರ ಪ್ರಾತಿನಿಧಿಕವಾದಂತ ಒಂದು ಹೆಸರು ಅನ್ನುವ ತರ ನಮ್ಗೆ ಆಗಿದೆ ಇದು ಯಾವುದರಿಂದ ಅಂದ್ರೆ ಪುರಾಣಗಳಲ್ಲಿ ಅದರಲ್ಲೆಲ್ಲ ಇದೆ ಆದರೆ ಕನ್ನಡದಿಂದ ಬಹಳಷ್ಟು ಒಂಥರ ನಾಟಕೀಯವಾಗಿ ಒಂದು ಸ್ಥಿರವಾಯಿತದು ಹರಿಶ್ಚಂದ್ರನ ಒಂದು ಪಾತ್ರ ಹೀಗಿರಬೇಕು ಅನ್ನುವಂಥದ್ದನ್ನ ತೋರಿಸಿಕೊಟ್ಟಂಥವನೇ ರಾಘವೇಂದ್ರ ಇಂಥ ಒಬ್ಬ ಮಹಾಕವಿಯ ಬಗ್ಗೆ ಈ ಕೆಲವು ಮಾತುಗಳನ್ನು ನಾನು ಮಾತನಾಡುವುದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಈ ಶಾಸ್ತ್ರೀಯ ಕನ್ನಡ ಕೇಂದ್ರ ಪೂಜಾರಿಯವರಿಗೆ ಆಮೇಲೆ ಬೇರೆ ಬೇರೆ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕೆಲವು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ.